ಹಲೋ, ಹಾಂ, ನಮಸ್ಕಾರ. ನಮ್ಮ ಅಭ್ಯರ್ಥಿಯಿಂದನೇ ಫಸ್ಟ್ ಸ್ಟಾರ್ಟ್ ಮಾಡೋಣ. ಎಲ್ಲ ಕಲಬುರಗಿ ಜನತೆಗೆ ನನ್ನ ನಮಸ್ಕಾರಗಳು. ನಾನು ಈ ಮೀಸಲಾತಿ ಕ್ಷೇತ್ರವಾದಂಥ ಕಲಬುರಗಿ ಕ್ಷೇತ್ರದಿಂದ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಈ ಟಿಕೆಟ್ ಸಿಕ್ಕಿರೋದು ನನಗೆ ಸೌಭಾಗ್ಯ. ಎಲ್ಲರೂ ಇವ್ ಹೇಳ್ಕೊತಾರೆ, ಡಾಕ್ಟರ್ ಆಗಬೇಕು, ಲಾಯರ್ ಮಗ ಲಾಯರ್ ಆಗಬೇಕು, ರಾಜಕಾರಣಿ ಮಕ್ಕಳು ರಾಜಕಾರಣಿ ಆಗಬೇಕು ಅಂತೇಳಿ. ಆದರೆ ನಾವೊಬ್ಬ ರೈತನ ಮಗ, ಸಗಣಿ ಬಳಿಯುವಂಥ ಮಗ ನಾನು. ಈ ಒಂದು ದಿವಸ ನಿಮ್ಗೆ ಟಿಕೆಟ್ ಸಿಕ್ಕಿದೆ, ನಾನು ಆಲ್ರೆಡಿ ಗೆದ್ದಾಗಿದೆ ಸರ್. ಈಗ ಎಂ ಪಿ ಟಿಕೆಟ್ ಸಿಕ್ಕಿರೋದು ಭಾಳ ಖುಷಿ ತಂದಿದೆ. ಅದೇ ಅದೇ ಈ ಮೂಲಕ ಸರ್ ಒಳ್ಳೆ ಅವಕಾಶ ತಂದುಕೊಟ್ಟಿದ್ದಾರೆ. ನಾವು ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ ಹೇಳಿದರೆ, ಇಲ್ಲಿ ಎಲ್ರಿಗೂ ಪಾಂಪ್ಲೇಟ್ ಕೊಟ್ಟಿದ್ದೀವಿ. ನಾ ಈ ಒಂದು ಕೆಲಸ ಮಾಡಲಿಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಸರ್. ಉತ್ತಮ ಪ್ರಜಾಕೀಯ ಪಕ್ಷದಿಂದ ನನಗೆ ಟಿಕೆಟ್ ಸಿಕ್ಕಿದ್ರೆ ಹೇಗಂತ ಹೇಳಿದ್ರೆ, ನಾವು ಮೂಲತಃ ಬಂದ್ಬಿಟ್ಟು ಬಳ್ಳಾರಿ ಜಿಲ್ಲೆ ಹಗರಿಬನವಳ್ಳಿ ತಾಲೂಕಿನ ಸರ್ ಮರೆಬೆಳ ತಾಂಡ ಅಂತ ಹೇಳ್ಬಿಟ್ಟು ಒಬ್ಬ ವಲಸೆ ಹೋಗುವಂಥ ಸಮುದಾಯದಿಂದ ಬಂದವರು. ನಾ ಅಪ್ಪಾಜಿ ಅವರು ವಲಸೆ ಹೋಗ್ತಿದ್ರು ಸರ್ ಕಬ್ಗಡೆಗೆ ಅಂತೇಳಿ. ಆ ಸಂದರ್ಭದಲ್ಲಿ 7-8 ವರ್ಷ 9 ವರ್ಷದವರೆಗೂ ಬರೀ ವಲಸೆ ಹೋಗ್ಕೊಂತ ಹೋಗ್ತಿದ್ರು. ಮಕ್ಕಳಿಗೆ ಏನಾದರೂ ಎಜುಕೇಷನ್ ಕೊಡ್ಬೇಕಂತ ಹೇಳಿಬಿಟ್ಟು ಅವರು ಆ ವಲಸೆನ ಸ್ಟಾಪ್ ಮಾಡಿ ಮನೆಯಲ್ಲೇ ಒಂದು 2 ಆಕಳು ತೊಗೊಂಡ್ರು. ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕಂತೆ, ನಾವು ಮನೆಯಲ್ಲಿ 4 ಜನ ಮಕ್ಕಳು, 4 ಜನಕ್ಕೂ ಎಜುಕೇಷನ್ ಕೊಡಿಸಿದ್ರು. ನನಗೆ ಭಾಳ ಹೆಮ್ಮೆ ಆಗುತ್ತೆ. ಒಬ್ಬ ವಲಸೆ ಹೋಗುವಂಥ ನಮ್ಮ ತಂದೆ ನಿಮಗೆ ಈ ನಾವು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದ್ದೀನಿ ಸರ್. ಅದು ಅವ್ರು 2 ಆಕಳದಿಂದ ಅವ್ರು ವಲಸೆ ಹೋಗಿ ದುಡ್ದಿದ್ರಿಂದ ನನಗೆ ಈ ರೀತಿ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಗಿದೆ. ನಾನು ಪಿ ಎಚ್ ಡಿ ಕೂಡ ಮಾಡ್ತಾ ಇದ್ದೀನಿ. ಈ ರೀತಿ ಇರಬೇಕಾದ್ರೆ ನಿರುದ್ಯೋಗ ಎಲ್ಲ ಕಡೆ ತಾಂಡವಾಡ್ತಾ ಇದೆ, ಎಲ್ರಿಗೂ ಗೊತ್ತಿದೆ. ನಾವೊಬ್ಬ ನಿರುದ್ಯೋಗಿ ಪರವಾಗಿ ಎಂ ಪಿ ಕ್ಯಾಂಡಿಡೇಟ್ ಆಗಿ ಬಂದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಸರ್ ಹೇಳಿದ್ರು ಖಂಡಿತವಾಗಿ ನಾವು ಕೆಲಸ ಕೊಡ್ತೀವಿ, ಸಂಬಳಕ್ಕಾಗಿ ಕೆಲಸ ಮಾಡ್ಬೇಕಂತೇಳಿ. ಅದು ಯಾವ ಕೆಲಸ? ಎಂ ಪಿ ಕೆಲಸ, ಸಂಸದರಾಗಿ ಮಾಡುವಂಥ ಕೆಲಸ. ಅದಕ್ಕೆ ಅವ್ರು ಹೇಳಿದ್ದು, ಗೌರ್ಮೆಂಟ್ ಜಾಬಲ್ಲಿ ಹೆಂಗೆ ನೋಟಿಫಿಕೇಶನ್ ಬಿಡ್ತಾರೋ ಹಾಗೆ ಈ ಪಕ್ಷದಿಂದ ನೋಟಿಫಿಕೇಶನ್ ಬಿಟ್ಟಿದ್ರು. 28 ಅಭ್ಯರ್ಥಿಗಳು ಬೇಕಾಗಿದ್ದಾರೆ ಅಂತೇಳಿ. ಅವಾಗ 9 ಕ್ವಶನ್ ಇತ್ತು. ಆ 9 ಕ್ವಶನ್ಗೆ ಆನ್ಸರ್ ಮಾಡಿ ನಾ ಆನ್ಲೈನಲ್ಲಿ ಅಪ್ಲೈ ಮಾಡಿದೆ. ಮಾರನೇ ದಿವಸ ಆಫೀಸಿಂದ ಫೋನ್ ಬಂತು, ಸರ್ ನಿಮ್ಮದು ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿದೆ, ನೀವು ಬಂದು ಇಂಟರ್ವ್ಯೂ ಕೊಡಬೇಕಂತೇಳಿ. ಅಲ್ಲಿ ಪರಿಣಿತ ತಂಡದವರು ಎಲ್ಲರೂ ಇಂಟರ್ವ್ಯೂ ತೊಗೊಂಡ್ರು 20 ಮಿನಿಟ್ಸ್ವರೆಗೂ. ಅದಾಗಿ ಸ ಮನೆಗೆ ಬಂದೆ ರಿಟರ್ನು. ಆಮೇಲೆ 2 ಡೇಸ್ ಬಿಟ್ಟು ಫೋನ್ ಬಂತು ಮನೆಯಿಂದ, ಸರ್ ಮತ್ತೆ ರಿಟರ್ನ್ ಟೆಸ್ಟ್ ಇದೆ, ನೀವು ಬರಬೇಕಂತೇಳಿ. ಮತ್ತೆ ರಿಟರ್ನ್ ಟೆಸ್ಟಲ್ಲಿ ಬರೆದು ಆಫ್ಟರ್ 3 ಡೇಸು ಸರ್ ಎಲ್ಲ ಕರೆದು, ಸರ್ ನಿಮ್ಮ ವಿಚಾರಗಳೆಲ್ಲ ಕರೆಕ್ಟ್ ಇದೆ, ನಾವು ಹೋಗ್ತಿರೋ ದಾರಿ, ನೀವು ಮಾಡ್ತಿರೋ ನೀವು ಇಟ್ಕೊಂಡಿರೋಂಥ ದಾರಿ ಕೂಡ ಒಂದೇ ಇದೆ ಅಂತ ಹೇಳಿಬಿಟ್ಟು ಪ್ರೋತ್ಸಾಹ ಕೊಟ್ಟು ಇಲ್ಲಿಗೆ ನಮಗೆ ಟಿಕೆಟ್ ಸಿಕ್ಕಿದೆ, ತುಂಬ ಸಂತೋಷ ಆಗ್ತಾ ಇದೆ. ಆಮೇಲೆ ಈ ರೀತಿ ನಾ ಬರಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ನಾ ನಿರುದ್ಯೋಗಿ ಇರೋದ್ರಿಂದ ಇಲ್ಲಿ ಕೆಲಸ ಕೊಡ್ತಾರೆ ಸರ್, 1,00,000 ಗಟ್ಟಲೆ ಸಂಬಳ ಇರುತ್ತೆ. ಈ ಸಂಬಳಕ್ಕೋಸ್ಕರ ನಾ ಕೆಲಸಕ್ಕೋಸ್ಕರ ಬಂದಿದ್ದೀನಿ. ಯಾವ ರೀತಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ, ದಯವಿಟ್ಟು 1 ನಿಮಿಷ ಹೊರಗಡೆ ಇರಿ. ತಮ್ಮ ಪತ್ರ ಕಟ್ತರ ಇಲ್ಲ ಅಲ್ವಾ? ಹೊರಗಡೆ ಇರಿ, 2 ನಿಮಿಷ ಹೊರಗಡೆ ಇರಿ, ಬರ್ತೀನಿ. ನಾನು ಬಂದು ಫೋಟೋ ತೆಗೆಸ್ಕೊತೀನಿ, ಬನ್ನಿ 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 ಹೊರಗಡೆ ಬನ್ನಿ ದಯವಿಟ್ಟು. ಇದಕ್ಕೊಂದು ಡಿಸಿಪ್ಲಿನ್ ಮೈಂಟೈನ್ ಮಾಡೋಣ. ಬನ್ನಿ ಇವರೇ ಬನ್ನಿ ದಯವಿಟ್ಟು. ತಾವು ಪತ್ರ ಕಟ್ತರ ಇಲ್ಲ ಅಲ್ವಾ? ಸರ್ ನೀವೇ ಹೇಳ್ಬೇಕು ಸರ್ ಯಾರು ಪತ್ರ ಕಟ್ತರ. ನಿಮ್ಮನ್ನು ನೋಡ್ಬೇಕಂತ ಕುತೂಹಲ ಸರ್. ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ, ಆಮೇಲೆ ಮಾತಾಡ್ತಾರೆ. ಏನಿಲ್ಲ ಸರ್, ತಮ್ಗೆಲ್ಲ ಗೊತ್ತಿದೆ ಈಗ ರಾಜಕೀಯ ಅನ್ನೋದು ಯಾವ ರೀತಿ ಆಗಿದೆ ಅಂತ. ಏನೋ ಒಂದು ಬಂಡವಾಳ ಶಾಹಿಗಳ ಜೊತೆ ಕೈ ಸೇರಿಕೊಂಡು ಹಣ ಇಲ್ಲದೆ, ಹೆಸರಿಲ್ಲದೆ, ಮಸಲ್ ಪವರ್ ಇಲ್ಲದೆ, ತೋಳ್ಬಲ ಇಲ್ದೇನೆ, ಹೆಸರುಗಳು ದೊಡ್ಡ ದೊಡ್ಡ ಹೆಸರಿಲ್ದೇನೆ ಒಂದು ಎಲೆಕ್ಷನ್ ಅನ್ನೋ ಪ್ರೊಸೆಸ್ಸನ್ನು ಬರೋಕ್ಕೆ ಆಗಲ್ಲ, ಗೆಲ್ಲಕ್ಕೆ ಆಗಲ್ಲ, ಒಂದು ನಿರಾಶಾ ಭಾವನೆ ಮೂಡಿರೋ ಇದರಲ್ಲಿ. ಆಮೇಲೆ ಇನ್ನೊಂದು ಏನೋ ಒಂದು ಬೇರೆ ಥರ ಒಂದು ಭ್ರಮೆ ಹುಟ್ಟಿಸಿದ್ದಾರೆ. ಇಲ್ಲಿ ನಾಯಕರುಗಳು ಬರಬೇಕು, ಭಾಳ ತಿಳ್ಕೊಂಡಿರಬೇಕು, ಆಮೇಲೆ ಸಮಾಜ ಸೇವೆ ಮಾಡೋರು ನಾವು, ನಿಮ್ಮ ಸೇವೆ ಮಾಡ್ತೀವಿ, ಈ ಥರ ದೊಡ್ಡ ದೊಡ್ಡ ವರ್ಡ್ ಹೇಳ್ತಾರೆ.
ತುಂಬಾ ಜನಕ್ಕೆ ಎಷ್ಟೋ ವರ್ಷಗಳಿಂದ ಇದನ್ನು ಕೇಳಿ ಕೇಳಿ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಕೆಲವರು ಹೇಳ್ತಾರೆ ಸಂಬಳ ಇದೆಯಾ ಸರ್ ಎಂ ಪಿ ಎಮ್ ಎಲ್ ಎಗೆಲ್ಲ ಅಂತ. ಖಂಡಿತ ಸರ್ ಸಂಬಳ ಇದೆ ಸರ್, 2.5-3 ಲಕ್ಷದವರೆಗೂ ಎಂ ಪಿ ಸಂಬಳ ಇದೆ. ಸೊ ಫೆಸಿಲಿಟೀಸ್ಗಳಿದೆ, ಪರ್ಕ್ಸ್ ಇದೆ, ತುಂಬ ಬೆನಿಫಿಟ್ಸ್ಗಳಿದೆ. ಏನಕ್ಕೆ ಅಂದರೆ ಕೆಲವು ನಿರ್ದಿಷ್ಟವಾದಂಥ ಕೆಲಸಗಳು ಮಾಡೋದಕ್ಕೋಸ್ಕರ. ಸೊ ಅದಕ್ಕೆ ಇವ್ರನ್ನ ಜನಪ್ರತಿನಿಧಿಗಳು ಅಂತಾರೆ, ಜನ ನಾಯಕರು ಅಂತಿಲ್ಲ, ಇಟ್ ಈಸ್ ಪೀಪಲ್ ರೆಪ್ರೆಸೆಂಟೇಟಿವ್ ಆ್ಯಕ್ಟ್ ಅಂತ. ಸೊ ಆವಾಗ ನಮಗನ್ಸಿದ್ದು ಇದರ ಮೂಲ ಎಲ್ಲಿ, ಏನಕ್ಕೆ ಇಷ್ಟೊಂದು ಸಮಸ್ಯೆ ಇದೆ ಅಂದಾಗ, ಈ 80-20 ಅನ್ನೋದೊಂದು ಭಾಳ ಇಡೀ ವರ್ಲ್ಡ್ ವೈಡ್ ಇರುವಂಥ ಪ್ರಾಬ್ಲಮ್. ಅದು 80% ಒಂದು ಕಡೆ ಇರ್ತಾರೆ, 20% ಪ್ರಬಲವಾದವ್ರು ಒಂದು ಕಡೆ ಇರ್ತಾರೆ. ಈ ಪ್ರಜಾಪ್ರಭುತ್ವದಲ್ಲಿ ಏನಾಗಿದೆ ಅಂದರೆ, ಈ 100% ದುಡ್ಡು 20% ಜನರ ಹತ್ರ ಸೇರಿಕೊಂಡು, ಅದೇ 20% ಜನರು ಆ ದುಡ್ಡಲ್ಲೇ 80% ಜನ ಇನ್ಫ್ಲೂಯೆನ್ಸ್ ಮಾಡಿ ಮತ್ತೆ ಮತ್ತೆ ಅಲ್ಲೇ ಗಿರಿಕಿ ಹೊಡೆಯೋ ಥರ ಆಗಿದೆ. ಸೊ ಪಾರದರ್ಶಕತೆ ಇಲ್ಲ, ಎಲ್ಲ ಗೊತ್ತಿದೆ ತಮಗೆ. ಸೊ ಅದರಿಂದ ಒಂದು ಈ ವೃತ್ತಿಪರತೆ ತರೋಣ, ಒಂದು ಪ್ರೊಫೆಷನಲಿಸಮ್ ತರೋಣ. ಈ ಒಂದು ಇದಕ್ಕೆ ನಮಗೆ ಬೇಕಾಗಿರೋದು ಜನರ ಸಂಪರ್ಕದಲ್ಲಿದ್ದು ಕೆಲಸ ಮಾಡುವಂಥ ಕಾರ್ಮಿಕರು. ನಮಗೆ ನಾಯಕರು ಬೇಡ, ಸೇವಕರು ಬೇಡ, ನಿರಂತರವಾಗಿ ಜನರ ಸಂಪರ್ಕದಲ್ಲಿದ್ದು ಜನರಿಗೆ ಏನು ಬೇಕು ಅಂತ ತಿಳ್ಕೊಂಡು, ಅದೇ ನಮ್ಮ ಮ್ಯಾನಿಫೆಸ್ಟೋ ಆ್ಯಕ್ಚುಲಿ. ಸೊ ಮ್ಯಾನಿಫೆಸ್ಟೋ ಅಂದರೆ ನಿಮ್ಗೆ ಗೊತ್ತಿದೆ, ಬರೀ ಭರವಸೆಗಳಾಗೋಗ್ಬಿಟ್ಟಿದೆ ಅಷ್ಟೇ ಹೊರತು ಅದಕ್ಕೆ ಒಂದು ಅಥೆಂಟಿಸಿಟಿ ಇಲ್ಲ. ಏನಂದರೆ ಒಂದು ಮ್ಯಾನಿಫೆಸ್ಟೋ ಅಂದರೆ ಅದಕ್ಕೆ ಬಡ್ಜೆಟ್ ಎಷ್ಟು ಬೇಕು, ಅದಕ್ಕೆ ಟೈಮಿಂಗ್ ಯಾವಾಗ, ಯಾವ ಥರ ಮಾಡ್ತಾರೆ, ಹೇಗೆ ಮುಗಿಸ್ತಾರೆ, ಮುಗಿಸಿ ರಿಪೋರ್ಟ್ ಹೆಂಗೆ ಕೊಡ್ತಾರೆ, ಅಕಸ್ಮಾತ್ ಈ ಕಣ್ಣೇನೋ ಹೇಳ್ತಾ ಹೋಗ್ತಾರೆ, ಅದೆಲ್ಲ ನಿಮ್ಗೆ ಗೊತ್ತಿರೋದೆ. ಸೊ ಒಂದು ದಿನದ ಪ್ರಜಾಪ್ರಭುತ್ವ ಅಂದ್ಕೊಂಡಿದ್ದೆ, ಈಗ ಒಂದು ದಿನದ ಪ್ರಜಾಪ್ರಭುತ್ವನೂ ಇಲ್ಲ. ಅದನ್ನು ದುಡ್ಡಲ್ಲಿ ಏನೋ ಓಟನ್ನು ಖರೀದಿ ಮಾಡಿ ಕಾರ್ಯಕರ್ತನ ಖರೀದಿ ಮಾಡೋ ದೊಡ್ಡ ಒಂದು ದಂಧೆನೇ ಆಗಿಬಿಟ್ಟಿದೆ. ಸೊ ಈ ನಿಜವಾದ ಪ್ರಜಾಪ್ರಭುತ್ವ 5 ವರ್ಷಗಳ ಕಾಲ ನಿರಂತರವಾಗಿ ಜನರ ಜೊತೆ ಇರಬೇಕು ಅನ್ನೋದಕ್ಕೋಸ್ಕರ ಒಂದು ಪ್ರೊಸೀಜರ್ ಹಾಕ್ಕೊಂಡಿದ್ದೀವಿ. ಇಂಥ ಯುವಕರುಗಳು ತಾವು ಕೆಲಸ ಮಾಡೋಕ್ಕೆ ರೆಡಿ, ನಾವು ಜನರ ಸಂಪರ್ಕದಲ್ಲಿದ್ದು ಜನರಿಗೆ ಏನು ಬೇಕು ಅಂತ ತಿಳ್ಕೊಂಡು, ಟೆಕ್ನಾಲಜಿ ಇದೆ, ಎಲ್ಲರನ್ನೂ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ಅವ್ರಿಗೆ ಏನು ಬೇಕು ಅನ್ನೋದನ್ನು ಆಡಳಿತ ವರ್ಗದ ಮುಂದಿಟ್ಟು ಆ ಕೆಲಸಗಳ ವರದಿ ಒಪ್ಪಿಸಿ, ಅಕಸ್ಮಾತ್ ಆ ಕರೆಕ್ಟಾಗಿ ಕೆಲಸ ಮಾಡಲಿಲ್ಲ ಅಂದರೆ ಜನಕ್ಕೆ ಕರೆಕ್ಷನ್ನು ಇರುತ್ತೆ, ರಿಜೆಕ್ಷನ್ನು ಇರುತ್ತೆ, ಪ್ರಮೋಷನ್ನು ಜನರ ಕೈಲೇ ಇರುತ್ತೆ. ಆ ಥರ ಒಂದು ಸಿಸ್ಟಮ್ ಇದು. ಖಂಡಿತ ಏನಂದರೆ ಹಲವಾರು ಏನೋ ಇದರಲ್ಲಿ ಏನೋ ಏನೋ ತುಂಬ ಏನೋ ಟೆಕ್ನಿಕಲಿ ತುಂಬ ಅಡ್ವಾನ್ಸ್ ಆಗ್ತಿದೆ ದೇಶ. ಫಾರ್ ಎಕ್ಸಾಂಪಲ್ಲು ನೀವೇ ನೋಡ್ಬೋದು, ರೇಡಿಯೋಯಿಂದ ಇಷ್ಟೆಲ್ಲ ಇನ್ನೋವೇಷನ್ಸ್ಗಳಾಗಬೇಕಾದ್ರೆ ಪಾಲಿಟಿಕ್ಸಲ್ಲಿ ಯಾಕೆ ಇನ್ನೋವೇಷನ್ನೇ ಆಗ್ತಿಲ್ಲ ಅನ್ನೋದು ಆಶ್ಚರ್ಯಕರ ಸಂಗತಿ. ಪಾಲಿಟಿಕ್ಸಲ್ಲೂ ಕೂಡ ಬದಲಾವಣೆಗಳು ಬರಬೇಕು, ಟೆಕ್ನಾಲಜಿ ಯೂಸ್ ಮಾಡ್ಕೊಬೇಕು, ಟ್ರಾನ್ಸ್ಪರೆನ್ಸಿ ಬರಬೇಕು, ಆನ್ಸರಬಲ್ ಆಗಿರಬೇಕು, ಆರ್ಟ್ ಆಫ್ ಗವರ್ನೆನ್ಸ್ ಅಂತ ಹೇಳ್ತಾ ಇದ್ದೀನಿ. ಅಕೌಂಟಬಿಲಿಟಿ, ರೆಸ್ಪಾನ್ಸಿಬಿಲಿಟಿ, ಟ್ರಾನ್ಸ್ಪರೆನ್ಸಿ ಇದ್ದಾಗಲೇ ಅದು ನಿಜವಾದ ಗವರ್ನ್ಮೆಂಟು. ಸೊ ಈ ಥರ ಒಂದು ಸಂಪೂರ್ಣ ಬದಲಾವಣೆಗೋಸ್ಕರ ಒಂದು ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಶುರು ಮಾಡಿ ತುಂಬ ಜನಕ್ಕೆ ಹಲವಾರು ಇಂಥ ಯಂಗ್ಸ್ಟರ್ಸ್ಗಳು ಮುಂದೆ ಬಂದು ನಿಂತಿರೋದೇ ಒಂದು ದೊಡ್ಡ ವಿಶೇಷ. ಸೊ ಇಲ್ಲಿ ಪಾರ್ಟಿಸಿಪೇಷನ್ನೇ ಮೋರ್ ದೆನ್ ವಿನ್ನಿಂಗ್. ಯಾವಾಗ ಏನಂದರೆ ಇಲ್ಲಿ ಇದನ್ನು ಯುದ್ಧರಂಗ ಥರ ಪ್ರೊಜೆಕ್ಟ್ ಮಾಡಿಬಿಡ್ತಾರೆ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ, ಅವ್ರ ಮಧ್ಯೆ ಇವ್ರು ಯುದ್ಧ ಆಗ್ತಿದೆ, ಬೈದಾಟಗಳು, ಅವ್ರು ಸರಿ ಕೆಲಸ ಮಾಡಿಲ್ಲ ಇವ್ರು ಸರಿ ಕೆಲಸ ಮಾಡಿಲ್ಲ ಅನ್ನೋದು ಕೇಳಿ ಕೇಳಿ ಸಾಕಾಗೋಗಿದೆ ನಮಗೆ. ಅಟ್ಲೀಸ್ಟ್ ಇನ್ನು 5 ವರ್ಷ ಮುಂದೆ ಏನು ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ. ಸೊ ಅದನ್ನಿಟ್ಕೊಂಡೇ ನಾವು ಈ ಚುನಾವಣೆನ ಫೇಸ್ ಮಾಡ್ತಾ ಇದ್ದೀವಿ. ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಟೋಟಲ್ 27 ರಾಜ್ಯದಲ್ಲಿ ಬಳ್ಳಾರಿ ಹೊರತುಪಡಿಸಿ 27 ಕ್ಷೇತ್ರದಲ್ಲೂ ನಾವು ಕಾಂಪೀಟ್ ಮಾಡ್ತಾ ಇದ್ದೀವಿ. ಇಲ್ಲ, ಬಳ್ಳಾರಿಗೆ ಸೂಕ್ತವಾದ ಅಭ್ಯರ್ಥಿ ಬರಲಿಲ್ಲ, ಒಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಆಗಲಿಲ್ಲ. ಸರ್ ಇಲ್ಲ ಸರ್, ನಾನು ಹೇಳಂದಲ್ಲ ಸರ್, ಇಲ್ಲಿ ಸರ್ ಫಸ್ಟು ಗೆಲ್ಲಬೇಕು ಅಂದ್ಕೊಳ್ಳೆ ಒಂದು ರಾಜಕೀಯ ಸ್ಟಾರ್ಟ್ ಆಗುತ್ತೆ ಸರ್. ಆ್ಯಕ್ಚುಲಿ ಅದೇ ಡಿಫ್ರೆನ್ಸ್ ರಾಜಕೀಯಕ್ಕೂ ಪ್ರಜಾಕೀಯಕ್ಕೂ. ಪ್ರಜಾಕೀಯದಲ್ಲಿ ಫಸ್ಟ್ ಹೆಜ್ಜೆ ಕರೆಕ್ಟಾಗಿ ಇಡೋದೇ ನಿಜವಾದ ಗೆಲುವು. ಫಸ್ಟು ನಾವು ರಿಸ್ಟ್ರಿಕ್ಷನ್ ಮಾಡಿರೋದು ಹಣ ಬರಬಾರ್ದಿಲ್ಲಿ ಅಂತ. ಯಾಕೆ ಅಂದರೆ ಹಣ ಒಂದು ಮುಂದೆ ಬಂದುಬಿಟ್ರೆ ಪಾರ್ಟಿ ಫಂಡ್ ಅಂತ ನಾನು ಯೋಚನೆ ಮಾಡ್ತೀನಿ, ನನ್ನ ಖರ್ಚುಗಳು ಯೋಚನೆ ಮಾಡ್ತೀನಿ, ಯಾವ ರೀತಿ ಪ್ರಚಾರ ಮಾಡಬೇಕು, ಯಾವ ರೀತಿ ಗೆಲ್ಲಬೇಕು, ಅವಾಗ ನಾನು ದುಡ್ಡಿದೆಯೇ ಅಭ್ಯರ್ಥಿ ಹತ್ರ, ಇವ್ರಿಗೆ ಹೆಸರಿದೆಯಾ, ಇವ್ರು ಎಷ್ಟು ಏನು ಅಲ್ಲಿ ಖರ್ಚು ಮಾಡ್ತಾರೆ, ಎಷ್ಟು ಓಟ್ ತೊಗೊಳಕ್ಕೆ ಸಾಧ್ಯ, ಬರೀ ಈ ಕ್ಯಾಲ್ಕುಲೇಷನ್ ಆಗುತ್ತೆ ಅಷ್ಟೇ ಹೊರತು ಜನರಿಗೆ ಏನು ಬೇಕು, ಜನರಿಗೆ ಯಾವ ರೀತಿ ಪಾರದರ್ಶಕತೆ ಕೆಲಸ ಮಾಡಬೇಕು, ಜನರ ಜೊತೆ ನಿರಂತರವಾಗಿ ಹೆಂಗೆ ಸಂಪರ್ಕ. ಇಲ್ಲಿ ಜನನ ಮರ್ತೇ ಬಿಡ್ತೀವಿ ಸರ್, ರಾಜ ಮಹಾರಾಜರ ಹೋರಾಟ ಸ್ಟಾರ್ಟ್ ಆಗ್ಬಿಡುತ್ತೆ. ಇದು ರಾಜ ಮಹಾರಾಜರ ಹೋರಾಟ ಅಲ್ಲ, ಇದು ಇದು ಪ್ರಜಾಪ್ರಭುತ್ವ, ಪ್ರಜೆಗಳಿಗೋಸ್ಕರ ಕೆಲಸ ಮಾಡೋ ವಿಚಾರನೇ ಪ್ರಜೆಗಳಿಗೆ ತಿಳಿಸ್ಬೇಕು. ಪ್ರಜೆಗಳು ಗೆಲ್ಲಬೇಕಿಲ್ಲಿ, ನಾವಲ್ಲ ಇಲ್ಲಿ ಗೆಲ್ಲೋದು. ನಾವು ಹೇಳ್ತಾನೆ ಇದ್ದೀವಿ ಇಲ್ಲಿ ಇವ್ರು ಗೆಲ್ಲಲ್ಲ,
ಪ್ರಜೆಗಳಿಗೆ ಅಂದರೆ ಇವ್ರಿಗೆ ಒಂದು ಕೆಲಸ ಸಿಗುತ್ತೆ, ಕೆಲಸ ಮಾಡ್ತಾರೆ, ಪ್ರಜೆಗಳಿಗೆ ಇವ್ರನ್ನ ರಿಜೆಕ್ಟೂ ಮಾಡ್ಬೋದು, ಪ್ರಮೋಟೂ ಮಾಡ್ಬೋದು, ಕರೆಕ್ಟೂ ಮಾಡ್ಬೋದು. ಇಲ್ಲ ನೋಡಿ ಸರ್, ಅದಕ್ಕೆ ಇನ್ಮೇಲಾದರೂ ಕೂಡ ಈ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಿದ್ದೀನಿ, ಬರಲಿ ತುಂಬ ಜನ. ಏನಂದರೆ ಏನಾಗ್ಬಿಟ್ಟಿದೆ ಅಂದರೆ ಪಾಲಿಟಿಕ್ಸ್ ಅಂದ್ರೇ ಒಂದು ಅವರ್ಷನ್ ಬಂದ್ಬಿಟ್ಟಿದೆ, ಇದು ನಮಗಲ್ಲ, ಇದೆಲ್ಲ ದೊಡ್ಡ ದೊಡ್ಡವರ ಇದು, ಅಷ್ಟು ಭಯ ಬಂದ್ಬಿಟ್ಟಿದೆ, ಅಷ್ಟು ಅವರ್ಷನ್ ಬಂದ್ಬಿಟ್ಟಿದೆ, ಯುವಕರುಗಳು ಮುಂದೆ ಬರ್ತಾ ಇಲ್ಲ. ಸೊ ಬರಬೇಕು ಅಂತ ನಾನು ಕೇಳ್ಕೊತೀನಿ. ಖಂಡಿತ ಹೆಚ್ಚು ಹೆಚ್ಚು ಜನ ಪಾರ್ಟಿಸಿಪೇಷನ್ ಆಗಬೇಕು, ಅದರಲ್ಲಿ ಕಾಂಪಿಟೇಷನ್ಗಳಾಗಬೇಕು, ಅದರಲ್ಲಿ ಅತ್ಯುತ್ತಮರು ಬಂದು ನಿಂತ್ಕೊಬೇಕು. ಅದು ನಿಜವಾದ ಪ್ರಜಾಪ್ರಭುತ್ವ, ಅವ್ರಿಗೂ ಒಂದು ನಂಬಿಕೆ ಬರಬೇಕು. ಇಲ್ಲ ನಾವು ಇಲ್ಲಿ ಬರ್ಬೋದು, ಪಾರ್ಟಿಸಿಪೇಟ್ ಮಾಡ್ಬೋದು ಅನ್ನೋ ನಂಬಿಕೆ ಬರಬೇಕು. ಹೆಜ್ಜೆ ಇಟ್ಟಿದೀವಿ ಸರ್, ಎಲ್ಲೋ ಒಂದ್ ಕಡೆ ಸ್ಟಾರ್ಟ್ ಆಗ್ಬೇಕಲ್ಲ ಸರ್. ಇನ್ನು ನಿರಂತರವಾಗಿ ನಿಮ್ ಜೊತೆ ಟಚ್ ಅಲ್ಲಿ ಇರ್ತೀವಿ, ನಿರಂತರವಾಗಿ ಏನೋ ಎಲ್ಲ ಜನಗಳ ಟಚ್ ಅಲ್ಲಿ ಇರ್ತೀವಿ. ಒಂದು ಸ್ಟಾರ್ಟಿಂಗ್ ಆಗ್ಬೇಕಲ್ಲ ಸರ್ ಎಲ್ಲೋ ಒಂದ್ ಕಡೆ. ಸೊ ಅದು ಆಗಿದೆ ಅಷ್ಟೇ ಇವಾಗ. ಅಲ್ಲ, ಇತ್ತೀಚೆಗೆಲ್ಲರೂ ಒಂದೊಂದು ಪಕ್ಷಕ್ಕೆ ಸೇರ್ಪಡೆಯಾಗಿ ಅವಲ್ಲಿ ಸ್ವತಂತ್ರ ವಾಗಿ ಪಕ್ಷ ಕಟ್ತಾರೆ. ನೀವು ಸ್ಟಾರ್ಟಿಂಗ್ ಸ್ವತಃ ಸಪ್ರೇಟ್ ಪಾರ್ಟಿ ಕಟ್ಟಲ್ಲ, ಯಾಕಂದ್ರೆ ನಿಮಗೆ ಯಾಕೋ ಯಾವ ಪಕ್ಷದೊಳಗೂ ನಿಮಗೆ ವಿಶ್ವಾಸ ಬರಲಿಲ್ವಾ? ಇಲ್ಲ ಸರ್, ಆ ಥರ ಅಲ್ಲ. ಈ ವಿಚಾರ ನಾನು ತುಂಬ ಪಕ್ಷಗಳ ಜೊತೆ ಮಾತಾಡಿದ್ದೀನಿ ಸರ್. ಇದನ್ನು ಸುಮಾರು ಒಂದು 15-20 ವರ್ಷದಿಂದ ನಾನು ತುಂಬ ಜನರ ಜೊತೆ ಇದನ್ನು ಡಿಸ್ಕಸ್ ಮಾಡಿದ್ದೀನಿ. ಏನಂದರೆ ಒಂದು 72 ವರ್ಷದಿಂದ ಒಂದು ನಡ್ಕೊಂಬಂದಿದೆ ಸರ್ ಒಂದು ದಾರಿ. ಅವ್ರಿಗೆ ಚಡಾನಂತ ಎಲ್ಲ ಬಿಟ್ಬಿಟ್ಟು ಬಂದ್ಬಿಡು ಅಂದರೆ ಭಾಳ ಕಷ್ಟ. ಅವಾಗೇನಾದರೂ ಇಲ್ಲ ರೀ, ಯಾರೋ ಹೊಸಬರೇ ಪ್ರಯತ್ನ ಪಡಬೇಕು, ಈಗ ನೀವು ಹೇಳ್ತಿರೋದು ಭಾಳ ಕಷ್ಟ. ಎಲ್ಲೋ ಬಂದು ನೀವು ಪಕ್ಷದಲ್ಲಿ ನಿಜವಾಗ ನಿಮ್ಗೆ ಆ ಥರ ಇದ್ದರೆ ಸೇರ್ಕೊಂಡಿರೋ ಒಂದಷ್ಟು ಕೆಲಸ ಮಾಡಿ. ನಾನು ಹೇಳಿದೆ ಸರ್, ಇಷ್ಟು ಚೇಂಜಸ್ ಮಾಡೋಕ್ಕೆ ಸಾಧ್ಯನಾ ಅಂತ. ಇಲ್ಲ, ನೀವು ಅಂದ್ಕೊಂಡಷ್ಟು ಮಾಡೋಕ್ಕಾಗಲ್ಲ. ಇಲ್ಲಿ ಈ ಸಿಸ್ಟಮಲ್ಲಿ ಏನು ಮಾಡೋಕ್ಕಾಗುತ್ತೋ ಮಾಡಿ ಸರ್. ಆ ಸಿಸ್ಟಮಲ್ಲಿ ತುಂಬ ಜನ ಏನೇನೋ ಕೆಲಸಗಳು ಮಾಡ್ತಾ ಇದ್ದಾರೆ. ಇಲ್ಲ, ನಾವು ಬಯಸ್ತಿರೋದು ಸಂಪೂರ್ಣವಾದಂಥ ಒಂದು ಬದಲಾವಣೆ. ನಿಜವಾಗ್ಲೂ ಆ ಬದಲಾವಣೆ ಆದರೆ ಅದ್ಭುತಗಳಾಗೋಗ್ಬಿಡುತ್ತೆ. ಮೊದಲನೇ ಪ್ರಾಬ್ಲಮ್ ಅಂದರೆ ಈ ಹೆಡ್ಡೆ ಸರಿ ಇಲ್ಲ ಅಂತ. ಮನುಷ್ಯನಿಗೆ ತಲೆ ಸರಿ ಇದ್ದರೆ ಎಲ್ಲವೂ ಬಾಡಿ ಸರಿ ಇರುತ್ತೆ. ಈ ತಲೆನೇ ಸರಿ ಇಲ್ಲ ಅಂದರೆ ಏನೇ ರಿಪೇರಿ ಕೆಲಸ ಮಾಡ್ತಾ ಇರಬೇಕು ಕೆಳಗೆ ಕಾಲಕ್ಕೆ ಇದೆಲ್ಲ. ಸೊ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಪಾಲಿಟಿಕ್ಸ್ ಇರ್ಬೋದು, ಒಂದು ಅದು ಭಾಳ ಮುಖ್ಯ ಸರ್. ಅದು ಅಲ್ಲಿಂದ ಕರಪ್ಷನ್ ಆಗಿರೋದು ಏನಂದರೆ ಇಲ್ಲಿ ಹಣ ಕೂಡಿ ಹಣ ತೆಗೆಯುವಂಥ ಒಂದು ಇದಾಗಿರೋದ್ರಿಂದ ಆ ಪ್ರೆಷರ್ ಅಡ್ಮಿನಿಸ್ಟ್ರೇಷನ್ ಬೀಳುತ್ತೆ, ಅಡ್ಮಿನಿಸ್ಟ್ರೇಷನ್ ಪ್ರೆಷರ್ ಮತ್ತೆ ಕೆಳಗಡೆ ಬೀಳುತ್ತೆ, ಅದು ಚೈನ್ ಆಗೋಗ್ಬಿಟ್ಟಿದೆ ಆ ಕರಪ್ಷನ್ ಅನ್ನೋದು. ಸೊ ಇದನ್ನು ಸರಿ ಮಾಡಬೇಕು ಅಂದರೆ ಮೇಲೆ ಸರಿ ಹೋಗಬೇಕು, ಆ ಮೇಲೆ ಸರಿ ಮಾಡಬೇಕಂದ್ರೆ ಮತ್ತೆ ಜನಗಳೇ ಸರಿ ಮಾಡಬೇಕು. ಇಲ್ಲಿ ಒಂದೇ ಒಂದಿನ ಅವಕಾಶ ಇದೆ, ಒಂದು ಎಲೆಕ್ಷನ್ ಅನ್ನೋ ಟೈಮಲ್ಲಿ ಇಲ್ಲೇ ಜನ ವಿಚಾರ ಮಾಡಿ ಥಿಂಕ್ ಮಾಡಿ. ನಾವು ಪಾಂಪ್ಲೆಟ್ ಕೊಟ್ಟಿದ್ದೀವಿ ಈ ಥರ ಯಾವ ಥರ ಇರುತ್ತೆ ಅಂತ ನೋಡಿ. ಇವನ್ ಮ್ಯಾನಿಫೆಸ್ಟೋ ಕೂಡ ಇಲ್ಲಿ ನೋಡಿ ಹಿಂಗೆ ಬಿಟ್ಟಿದ್ದೀವಿ ನಾವು, ಯಾಕಂದರೆ ಮತ್ತೆ ಅದು ಭರವಸೆಗಳಾಗಬಾರ್ದು ಸುಮ್ಮನೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ. ಸೊ ಜನಕ್ಕೆ ಗೊತ್ತು ಜನಕ್ಕೆ ಏನು ಬೇಕು ಅಂತ, ಅದನ್ನು ಬರೀರಿ ಅನ್ನೋ ಒಂದು ಮೂಲಕ ನಾವು ಹೇಳಿ ಕಳಿಸಿದ್ದೀವಿ ಅದನ್ನು. ಈಗ ಮಂಡ್ಯದಲ್ಲಿ ನಿಮ್ಮ ಕ್ಯಾಂಡಿಡೇಟ್ ನಿಂತಿದ್ದಾರೆ ಸರ್? ಮಂಡ್ಯದಲ್ಲಿ ನಿಂತಿದ್ದಾರೆ ಸರ್? ನೋಡಿ 20% ಎಷ್ಟು ಪವರ್ಫುಲ್ ನೋಡಿ, 80% ನ ಹೆಂಗೆ ಬ್ರೈನ್ ವಾಶ್ ಮಾಡ್ತಾರೆ ನೋಡಿ. ನಮ್ಮ ಕ್ಷೇತ್ರಗಳು ಮರೆತು ಬಿಡ್ತೀವಿ, ನಮ್ಮ ಪ್ರಾಬ್ಲಮ್ ಮರೆತು ಬಿಡ್ತೀವಿ, ಬರೀ ಆ ಒಂದು ವೈಭವ ನೋಡ್ಬಿಟ್ಟು ಓಹೋ ಅಂತ ಅದ್ರ ಬಗ್ಗೆನೇ ಮಾತಾಡ್ತೀವಿ ನಾವು. ದಟ್ ಈಸ್ ದಿ ಪವರ್ ಆಫ್ ಮನಿ, ದಟ್ ಈಸ್ ದಿ ಪವರ್ ಆಫ್ 20%. ಬಟ್ ನೋಬಡಿ ನೋಸ್ ವಾಟ್ ಈಸ್ ದಿ ಪವರ್ ಆಫ್ 80%. ದಟ್ ಈಸ್ ವೆರಿ ವೆರಿ ಪವರ್ಫುಲ್. ಅಲ್ಲ, ಈ ಮಂಡ್ಯದಲ್ಲಿ ಅಂತ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಬಂದಿದ್ದಾರೆ ಸುಮಲತ ಅವರು, ನೀವು ಬೆಂಬಲ ಕೊಡ್ಬೋದಿತ್ತಲ್ಲ, ಬೆಂಬಲ ಕೊಡ್ಬೋದಿತ್ತಲ್ಲ. ಅಲ್ಲ, ನಾನು ಹುಡುಗರು ನಿಲ್ಸಿದ್ದೀನಲ್ಲ ಅಲ್ಲಿ, ಈ ಪ್ರಜಾಕೀಯ ಯಾರು ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ನಿಲ್ಸಿದೀನಿ. ಇಲ್ಲ ಸರ್, ನಮ್ಗೆ ಅಂತ ದೊಡ್ಡವ್ರ ಅರ್ಹತೆ ಟೆಸ್ಟ್ ಮಾಡೋಷ್ಟು ನಾವಿನ್ನೂ ಒಂದು ಹೆಜ್ಜೆ ಇಟ್ಟಿದ್ದೀವಿ ಸರ್. ನಾವಿಲ್ಲಿ ಯುವಕರನ್ನ ಬರ ಹೇಳ್ತಾ ಇದ್ದೀವಿ. ಏನೇಳಿ, ಈ ಪ್ರಜಾಕೀಯ ತತ್ವಗಳು ನಿಜವಾಗ್ಲು ಈ ಥರ ಕೆಲಸ ಮಾಡೋರು ಬನ್ನಿ, ಇಲ್ಲಿ ಯೂನಿಫಾರ್ಮ್ ಹಾಕೊಂಡು ಕೆಲಸ ಮಾಡಬೇಕು, ನೀವು ಜನಸಂಪರ್ಕದಲ್ಲಿ ಇರಬೇಕು, ನಿಮ್ಮನ್ನು ನಾಳೆ ರಿಜೆಕ್ಟ್ ಮಾಡ್ತಾರೆ, ಅವಮಾನಗಳು ಪಡೋಂಗಿಲ್ಲ ನೀವು. ಸೊ ರಿಸೈನ್ ಮಾಡಿ ಹೋಗಬೇಕು. ಈ ಥರದ್ದೆಲ್ಲ ಡ್ರಾಸ್ಟಿಕ್ ಚೇಂಜಸ್ ಅಂದ್ಕೊಂಡಿದ್ದೀವಿ ಸರ್ ನಮ್ಮ ಪಕ್ಷದಲ್ಲಿ. ಬಟ್ ಸಂವಿಧಾನದಲ್ಲಿ ಅದಿಲ್ಲ. ಇವಾಗ ನಾಳೆ ನಾನು ಇವ್ರನ್ನ ಪಕ್ಷದಿಂದ ಕಿತ್ತಾಕಿದ್ರು ಕೂಡ ನಾಳೆ ಇವ್ರು MP ಆಗಿ ಕಂಟಿನ್ಯೂ ಆಗ್ಬೋದು. ಸೊ ಅದನ್ನು ಕೂಡ ಬರ್ಸ್ಕೊಂಡಿದ್ದೀವಿ ನಾವು. ಬಟ್ ನೀವು ಖಂಡಿತ ಜನ ರಿಜೆಕ್ಟ್ ಮಾಡಿದ್ರೆ ರಿಸೈನ್ ಮಾಡಿ ಹೋಗಬೇಕು ಅಂತ. ಇಲ್ಲೂ ಒಂದು ಅನಿಸ್ಬೋದು, ಏನಪ್ಪ ಚುನಾವಣೆ ಮೇಲೆ ಚುನಾವಣೆ ನಡೀತದೆ ಇವ್ರು ಬಂದ್ಬಿಟ್ರೆ ಅಂತ. ಸರ್ ಖಂಡಿತ ಆಗ್ಬೇಕು ಸರ್, ಚುನಾವಣೆಗೆ ಅಷ್ಟೊಂದು ಖರ್ಚಾಗ್ತಿಲ್ಲ, ಖರ್ಚುಗಳು ಮಾಡ್ತಿರೋದು ಇವರು. ನಿಜವಾದ ಚುನಾವಣೆಗೆ ಅಷ್ಟು ಖರ್ಚಾಗಲ್ಲ ಸರ್. ಒಂದು
ಪ್ರಜಾಪ್ರಭುತ್ವದಲ್ಲಿ ಒಂದಷ್ಟು ಕರೆಕ್ಷನ್ ಆಗಬೇಕಂದ್ರೆ ಒಂದು ಐದಾರು ಚುನಾವಣೆಗಳು ಆಗ್ಬೇಕು ಸರ್. ಜನಕ್ಕೆ ಅರ್ಥ ಆಗಬೇಕು, ಇಲ್ಲಿ ಹೋದ್ರೆ ನಮ್ಮ ಜನ ವಾಪಸ್ ಕಳಿಸ್ತಾರಪ್ಪ ಅಂತ ಗೊತ್ತಾದಾಗಲೇ ಅವ್ರು ಆನ್ಸರಬಲ್ ಆಗ್ತಾರೆ, ರೆಸ್ಪಾನ್ಸಿಬಿಲಿಟಿ ತಗೊಂತಾರೆ. ರಿಜೆಕ್ಟ್ ಅಂದ್ರೆ ಹೆಂಗಂತೀರಿ ಅಂದ್ರೆ ಮತ ಬರಲಾರ್ದಕ್ಕೆ ರಿಜೆಕ್ಟ್ ಅಂತೀರಿ? ಅದಲ್ಲ ಸರ್, ಇವಾಗ ಇವ್ರಿಗೆ ಕೆಲಸ ಸಿಕ್ಕಿದ ಮೇಲೆ, ಗೆದ್ರ ಮೇಲಲ್ಲ, ಇವ್ರಿಗೆ ಕೆಲಸ ಸಿಕ್ಬಿಟ್ರೆ, ಕೆಲಸ ಕೊಟ್ಬಿಟ್ರೆ ಜನ, ನಾಳೆ ಇವರು ಕರೆಕ್ಟಾಗಿ ಕೆಲಸ ಮಾಡ್ತಿಲ್ವೋ ಇಲ್ವೋ ಅಂತ ನಾವು ಪೋಲಿಂಗ್ ಮಾಡ್ತೀವಿ. ಪ್ರತಿಯೊಂದು ಏನೋ ಡಿವಿಷನ್ಗಳು ಮಾಡಿ ಪೋಲಿಂಗ್ ಮಾಡ್ತೀವಿ. ಎಷ್ಟು ಸತಿ ಇವ್ರು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ, ಎಷ್ಟು ಸಮಸ್ಯೆಗಳು ನಿಮಗೆ ಆನ್ಸರ್ ಕೊಟ್ಟಿದ್ದಾರೆ ಇವರು, ಅದಕ್ಕೆ ವಿಷುವಲ್ ಡಾಕ್ಯುಮೆಂಟೇಷನ್ ಕೊಟ್ಟಿದ್ದಾರ, ಇದನ್ನು ಇವ್ರ ಪಾರ್ಟಿಗೂ ಕೊಡಬೇಕಾಗತ್ತೆ, ಪಬ್ಲಿಕ್ಗೂ ಕೊಡಬೇಕಾಗತ್ತೆ. ಅಕಸ್ಮಾತ್ ಅವ್ರು ಕೊಟ್ಟಿಲ್ಲ ಅಂದರೆ ಜನ ಖಂಡಿತ ರಿಯಾಕ್ಟ್ ಮಾಡ್ತಾರೆ, ಇಲ್ಲ ಇವ್ರು ಬರ್ತಾನೆ ಇಲ್ಲ ನಮ್ಮ ಹತ್ರ ಅಂತ. ಅವಾಗ ನಾವೊಂದ್ಸತಿ ವಾರ್ನ್ ಮಾಡ್ತೀವಿ ಇವ್ರಿಗೆ. ಆಮೇಲೂ ಕೂಡ ಇವ್ರು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದರೆ ಖಂಡಿತ ಇವ್ರನ್ನ ರಿಜೆಕ್ಟ್ ಮಾಡ್ತೀವಿ. ಸೊ ಈ ಥರ ಒಂದಷ್ಟು ಪ್ರೊಸೀಜರ್ ಇಟ್ಕೊಂಡಿದ್ದೀವಿ. ಅದು ಸರ್, ಅದು ಏನು ಗೊತ್ತಾ, ನಾವು ಕೊಡಲ್ಲ ಸರ್ ಇಲ್ಲಿ, ನಮ್ಗೆ ಯಾವ ರೈಟ್ಸು ಇರಲ್ಲ ಸರ್. ನಾನು ಮೊದಲೇ ಹೇಳಿದ್ದೀನಿ, ಪಕ್ಷದಲ್ಲಿ ಯಾರಿರೋರ್ಗು ರೈಟ್ಸ್ ಇರಲ್ಲ, ಇಲ್ಲಿ ಆರ್ ಸಿ ಬಂದವ್ರಿಗೂ ರೈಟ್ಸ್ ಇರಲ್ಲ, ಮತ್ತೆ ಜನಗಳಿಗೆ ರೈಟ್ಸ್ ಇರತ್ತೆ ಸರ್. ಮತ್ತೆ ಜನಗಳು ಪೋಲಿಂಗ್ ಮಾಡ್ತೀವಿ. ಅಕಸ್ಮಾತ್ ಅನ್ಕೊಳ್ಳಿ ಸರ್, ನಾವು ಒಂದು 10 ಜನ ಗೆದ್ಬಿಟ್ಟು ಅನ್ಕೊಳ್ಳಿ ಸರ್, ನಾಳೆ ನಮ್ಮಿಂದ ಒಂದು ಗೌರ್ಮೆಂಟ್ ಫಾರಂ ಆಗಬೇಕು ಅನ್ಕೊಂಡ್ರೆ ಸರ್, ಮತ್ತೆ ಇಲ್ಲಿ ಡೀಲಿಂಗ್ ನಡೆಯಲ್ಲ ಸರ್. ಯಾವ ಮಿನಿಸ್ಟ್ರಿ ಕೊಡ್ತೀರಾ ಏನು ಎತ್ತ ಅಲ್ಲ ಸರ್. ಇಲ್ಲಿ ಮತ್ತೆ ಜನನ ಕೇಳ್ತೀವಿ, ನಿಮ್ಗೆ ಯಾವ ಪಕ್ಷ ಬೇಕು ಸೆಂಟ್ರಲಲ್ಲಿ ನೀವು ಹೇಳಿ, ನಿಮ್ಗೆ ಏನು ಆಗಬೇಕಾಗಿದೆ ಅದನ್ನು ಹೇಳಿ, ಕಂಡೀಷನ್ಸ್ಗಳು ನಾವು ಕೊಡ್ತೀವಿ. ಏನು ನೀರಿನ ಸಮಸ್ಯೆ ಇರ್ಬೋದು, ಇನ್ನೊಂದೇನು ಉದ್ಯೋಗದ ಸಮಸ್ಯೆ ಇರ್ಬೋದು, ಒಂದು 5-6 ಸಮಸ್ಯೆ, ನಿಮ್ಗೆ ಯಾವುದು ಮುಖ್ಯವಾದ ಸಮಸ್ಯೆ ಹೇಳಿ ಅಂತ ಅದರಲ್ಲಿ ಒಂದೆರಡು ಮೂರು ಜನ ಹೇಳಿದಾಗ ಅದನ್ನೇ ತೆಗೆದು ಇಟ್ಕೊಂಡು ಎಕ್ಸ್ಟರ್ನಲಿ ವಿತ್ ಕಂಡೀಷನ್ ಸಪೋರ್ಟ್ ಕೊಡ್ತೀವಿ ಸರ್. ಇದು ಜನ ಪರವಾಗಿ ಇರಬೇಕು ಸರ್. ಒಂದು ಪಕ್ಷ ಜನ ಹೇಳ್ದಂಗೆ ಕೇಳೋವಂಥದ್ದು, ಒಂದು ಪ್ರಾದೇಶಿಕ ಪಕ್ಷ, ಬಲವಾದ ಪ್ರಾದೇಶಿಕ ಪಕ್ಷ ಖಂಡಿತ ಜನರ ಕೈಲಿರಬೇಕು ಅಂತ ಕೇಳ್ಕೊತೀನಿ. ಸರ್, ಈಗ ನಿಮ್ಮ ಸಿನಿಮಾ ರಂಗಕ್ಕೂ ಮತ್ತು ರಾಜಕೀಯಕ್ಕೆ ಕಂಪೇರ್ ಮಾಡಿದ್ರೆ, ನಿಮ್ಮ ಸಿನಿಮಾ ರಿಲೀಸ್ ಆಗಬೇಕಂದ್ರೆ ಹೆಂಗಿದೆ ಇವನು ಗೊತ್ತಿಲ್ಲ, ಫಸ್ಟ್ ಶೋ ಫಸ್ಟ್ ಮಾರ್ನಿಂಗ್ ನಾನೇ ನೋಡ್ಬೇಕು ಅಂತ ಜನ ತುಂಬ ಬಿಡ್ತಾರೆ. ಆದರೆ ನೀವು ರಾಜಕೀಯಕ್ಕೆ ಬಂದ ನಂತರ ಎಲ್ಲ ಕಡೆ ಕ್ಯಾಂಡಿಡೇಟ್ ಆಗ್ತಾ ಇದ್ರಿ, ನಿಮ್ಗೆ ಕ್ಯಾಂಡಿಡೇಟ್ಗಳೇ ಸಿಗ್ತಾ ಇಲ್ಲ. ಅಂದರೆ ನಾನು ಹೇಳ್ತಿರೋದು, ರಾಜಕೀಯಕ್ಕೂ ಮತ್ತು ಸಿನಿಮಾ ರಂಗಕ್ಕೆ ಕಂಪೇರ್ ಮಾಡಿದ್ರೆ ರಾಜಕೀಯದಲ್ಲಿ ಉಪೇಂದ್ರರಿಗೆ ಆ ಬೆಂಬಲ ಸಿಗ್ತಾ ಇಲ್ವಾ ಅಂತ. ಇಲ್ಲ ಸರ್, ಸಿಕ್ಕಿದ್ರಲ್ಲ 27 ಜನ ಸಿಕ್ಕಿರೋದೇ ದೊಡ್ಡ ವಿಷಯ ಸರ್, ತಮಾಷೆ ಅಲ್ಲ. ಈಗಿರೋ ರಾಜರ ಮುಂದೆ ಜನಗಳು ನಿಂತ್ಕೊಳಕ್ ಬರ್ತಾ ಇದಾರಲ್ಲ, ಯಾವ ಲೆವೆಲ್ಗೆ 72 ವರ್ಷದ ಬಳವಳಿ ಕೊಟ್ಟಿದ್ದೀರಾ ನೀವು ಅಂದ್ರೆ, ಒಬ್ಬ ಯುವಕನು ಭಯ ಪಡುವಂತ ಪರಿಸ್ಥಿತಿ ಬಂದಿದೆ. ಅದು ನಾಚಿಕೆ ಪಡುವಂತ ವಿಷಯ ಏನೇಳಿ, ಒಂದು ಡೆಮಾಕ್ರಸಿಗೆ ನಾಚಿಕೆ ಪಡುವಂತ ವಿಷಯ. ಯಾಕಂದ್ರೆ ಭಯ ಪಡ್ತಾರೆ, ಇಲ್ಲಪ್ಪ ನಮ್ಮ ಕೈಲಿ ಆಗಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ನಾವ್ ಹೆಂಗ್ ಪ್ರಚಾರ ಮಾಡೋದು. ಇವತ್ತೆಲ್ಲರ ಸಮಸ್ಯೆ ಅಷ್ಟೇ ಸರ್, ಇದು ಬಿಟ್ಬಿಡಿ. ನಾವೊಂದು ಪಕ್ಷ ನಾವೇನೋ ಮಾಡ್ತಾ ಇದ್ದೀವಿ, ಒಬ್ಬ ಇಂಡಿಪೆಂಡೆಂಟ್ ಯಾರೋ ಒಬ್ಬ ನಿಂತ್ಕೊತಾರೆ ಸರ್, ಅವ್ರು ಎಲ್ಲಿ ಸರ್ ಅವ್ರ ದುಡ್ಡಿಲ್ಲದೆ ಹೆಂಗೆ ಸರ್ ಪ್ರಚಾರ ಮಾಡ್ತಾರೆ? ನಿಜವಾದ ಎಲೆಕ್ಷನ್ ಕಮಿಷನಲ್ಲಿ ಗೌರ್ಮೆಂಟು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು. ಆ್ಯಕ್ಚುಲಿ ಯಾರೇ ಬಂದು ನಿಂತ್ಕೊಂಡ್ರು ಕೂಡ ಅವ್ರಿಗೊಂದು ಸಣ್ಣ ಪ್ರಮೋಷನ್ನು, ಅವರ ಪರಿಚಯ, ಅವ್ರ ಐಡಿಯಾಗಳೇನಿದೆ ಅಂತ ಜನಕ್ಕೆ ತಿಳಿಸುವಂಥ ಒಂದು ಮಾಧ್ಯಮನೇ ಇಲ್ಲಾಂದರೆ ಏನಾಗ್ಬೋದು ಸರ್? ಖಂಡಿತ ಸರ್, ಖಂಡಿತ ಹೌದು. ಅವಾಗ ನೀವು ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ, ನೀವು ದುಡ್ಡಿಲ್ದಿರೋ ಎಲೆಕ್ಷನ್ಗೆ ಬರಂಗಿಲ್ಲ ಅಂತ. ಇನ್ಯಾವ ಪ್ರಜಾಪ್ರಭುತ್ವ ಸರ್ ಹೇಳಿ ಸರ್, ನಾವೆಲ್ಲ ಯೋಚನೆ ಮಾಡ್ಬೇಕಲ್ವಾ ಇದ್ರ ಬಗ್ಗೆ. ಸರ್, ಈಗ ಸಮಸ್ಯೆಗಳು ಜನರಿಂದ ಕೇಳ್ಕೊತಾ ಇದ್ದೀರಿ, ಬರ್ದಿಟ್ಕೊತಾ ಇದ್ದೀರಿ, ಅಕಸ್ಮಾತ್ ನಿಮ್ ಕ್ಯಾಂಡಿಡೇಟ್ ಯಾರು ಗೆಲ್ಲಿಲ್ಲ ಅನ್ಕೊಂಡ್ರೆ ಅಥವಾ ನಮ್ಮ ಕ್ಷೇತ್ರದಲ್ಲ ಗೆಲ್ಲಿಲ್ಲ ಅನ್ಕೊಂಡ್ರೆ, ಅವಾಗ ಮುಂದೆ ಜನರ ಸಮಸ್ಯೆಗಳನ್ನು ತಗೊಂಡು ನೀವು ಏನ್ ಮಾಡ್ತೀರಾ? ಮತ್ತೆ ಜನರ ಅಲ್ಲ ಸರ್, ಯಾರು ನೀವು ಗೆಲ್ಸದೇ ಇಲ್ವಾ? ಎಲ್ಲರೂ ಸೋತಾರೆ ಇಲ್ಲಿ. ಯಾರೊಬ್ರು ಗೆಲ್ತಾರ ತಾನೆ, ಅವ್ರನ್ನ ನೀವು ಕೇಳಬೇಕು. ಒಂದ್ ನಿಮಿಷ ನೋಡಿ, ಇಲ್ಲೇ ಅಲ್ಲ, ಇಲ್ಲೇ ನೋಡಿ ನಮ್ಮ ಪ್ರಾಬ್ಲಮ್. ನೀವೊಬ್ರಿಗೆ ಕೆಲಸ ಕೊಡ್ತೀರಾ, ಇವ್ನು ಕರೆಕ್ಟ್ ವ್ಯಕ್ತಿ ಅಂತ. ನೆಕ್ಸ್ಟ್ ಅವನ್ನ ಕೇಳಬೇಕು ನೀವು, ಏನಪ್ಪ ನಿನಗೆ ಕೆಲಸ ಕೊಡ್ತಿದ್ದೀವಿ, ತಿಂಗಳಿಗೆ 2.5-3 ಲಕ್ಷ ರೂಪಾಯಿ ಸಂಬಳ ಕೊಡ್ತಿದ್ದೀವಿ, ಹೇಳಪ್ಪ ನೀನೇನು ಮಾಡ್ತಿದ್ಯಾ, ವರದಿ ಒಪ್ಪಿಸು ಅಂತ ಕೇಳಬೇಕು. ಸರ್, ಒಬ್ಬ ಮಾಲೀಕ ನೌಕರಿ ಇಟ್ಕೊಂಡಾಗ ಈ ಪ್ರಶ್ನೆ ಉದ್ಭವ ಆಗ್ತದೆ. ಇಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ವೋಟ್ ಮಾಡಿರ್ತಾರೆ. 1,000 ಜನ ಆದರೂ, 10,000 ಜನ ಆದರೂ, ಒಂದು 10 ಜನ ಆದರೂ ನಿಮ್ಮ ಕ್ಯಾಂಡಿಡೇಟ್ ವೋಟ್ ಮಾಡಿರ್ತಾರೆ, ಆ ಊರ ಪರಿಸ್ಥಿತಿ ಏನು ಅಂತ ನಾನು ಕೇಳ್ತಾರೆ. ಸರ್, 10 ಜನ ನೆಕ್ಸ್ಟ್ ಟ್ರೈ ಮಾಡ್ತಾರೆ ಸರ್, 10 ಜನ 100 ಜನ ಮತ್ತೆ ಬದಲಾಯಿಸ್ತಾರೆ, ಇಲ್ಲ ನಮ್ಗೆ ಆನ್ಸರ್ ಕೊಡೋಂಥವ್ರು ಬೇಕು ಅಂತ. ಸರ್, ನೀವು ಅವ್ರ ಬೆಂಬಲ ನಿಂತೀರಾ ಅಂತ ಅಕ್ರ ಚುನಾವಣೆ ನಂತರ ನಿಮ್ದು ಏನು ಸ್ಟ್ಯಾಂಡ್ ಅಂತ? ಸರ್, ಖಂಡಿತ ಸರ್, ಅದನ್ನ ನೀವು ಕಂಡಿಡಿಯಕ್ಕಾಗಲ್ಲ. ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್ ಅಂತ ಇರೋದು ಸರ್, ನಾನು ವೋಟ್ ಮಾಡಿದ್ದೀನಿ ಸರ್ ಇವ್ರಿಗೆ, ಸರ್ ನಿಮ್ಗೆ ವೋಟ್ ಮಾಡಿದ್ದೀರಿ ಅನ್ನೋ ಸಿಸ್ಟಮ್ ಇಲ್ಲ. ದಯವಿಟ್ಟು ಅದನ್ನ ಸ್ವಲ್ಪ ಗಮನಿಸಿ. ಇಲ್ಲ ಸರ್, ಆ ಥರ ಅಲ್ಲ ಆ್ಯಕ್ಚುಲಿ, ಬಟ್ ನನಗೆ ಈ ಕೆಲಸಗಳು ತುಂಬ ಇತ್ತು ಸರ್, ಪಕ್ಷದ ಇದಿರ್ಬೋದು, ಎಲ್ಲ ಕಡೆ ನಾನು ಹೋಗಿ ಪ್ರಚಾರ ಮಾಡೋದಿರ್ಬೋದು. ಆಮೇಲೆ ಇವ್ರಿಗೆಲ್ಲ ಒಂದು ನಮ್ಮದೊಂದು ಥಿಂಕ್ ಟ್ಯಾಂಕ್ ಇದೆ, ಅದರಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ, ಇವ್ರಿಗೆಲ್ಲ ಒಂದು ರೂಟ್ ಮ್ಯಾಪ್ ಹಾಕ್ಕೊಡೋದಿರಲಿ. ಆಮೇಲೆ ಮುಂದಿನ ತುಂಬ ಕೆಲಸಗಳಿರೋದ್ರಿಂದ ಈ ಎಲೆಕ್ಷನ್ ನಿಲ್ತಾ ಇಲ್ಲ ಸರ್, ನೆಕ್ಸ್ಟ್ ವಿಧಾನಸಭಾ ಎಲೆಕ್ಷನ್ ಖಂಡಿತ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ.
ಸರ್ ಪತ್ರಿಕಾಗೋಷ್ಠಿ ಪ್ರಚಾರ ಅಲ್ವಾ ಸರ್? ಇಲ್ಲ ಇಲ್ಲ ಸರ್, ಇಲ್ಲ ಇಲ್ಲ, ನಮ್ದು ಒಂದಷ್ಟು ಪಾಂಪ್ಲೆಟ್ಸ್ ಮಾಡ್ಕೊಂಡಿದ್ದೀವಿ, ಅದನ್ನು ಜನಗಳ ಹತ್ರ ಹೋಗಿ ಈ ಪಾಂಪ್ಲೆಟ್ಸ್ ನೋಡಿ 10 ಜನಕ್ಕೆ ಕೊಡಿ ಅಂತ ನಾನು ಮಾಡ್ತಾ ಇದ್ದೀನಿ. ಎಲ್ಲರೂ ಮಾಡ್ತಿದ್ದಾರೆ, ತುಂಬ ಜನ ಸಪೋರ್ಟರ್ಸ್ ಕೂಡ ವಾಲಂಟಿಯರ್ ಆಗಿ ಬಂದು ಅವರೇ ಮಾಡ್ತಾ ಇದ್ದಾರೆ, ಅದೆಲ್ಲ ಇರುತ್ತೆ ಸರ್. ಬಟ್ ತುಂಬ ಏನಂದ್ರೆ ಒಂದು ವಿಚಾರ ಅರ್ಥ ಮಾಡ್ಕೊಬೇಕು, ಎಷ್ಟು ಸಮಾಜ ಎಷ್ಟು ದೊಡ್ಡದಾಗಿದೆ, ಬೆಳೆದಿದೆ ನಗರಗಳು ಅಂದರೆ ಇಟ್ ಈಸ್ ಇಂಪಾಸಿಬಲ್ ಟು ರೀಚ್ ಈಚ್ ಆ್ಯಂಡ್ ಎವ್ರಿ ಒನ್. ಹೋಮ್ ಟು ಹೋಮ್ ರೀಚ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸರ್, ಯಾರ ಕೈಲೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಏನೋ ಒಂದು ಈ ಅನ್ವೇಷಣೆಗಳಾಗಿರೋದು, ಒಂದು ಟಿ ವಿ ಮಾಧ್ಯಮ ಇರ್ಬೋದು, ಪತ್ರಿಕಾ ರಂಗ ಇರ್ಬೋದು, ಪ್ರತಿಯೊಂದು ಕೂಡ. ಸೊ ನಿಮ್ಮ ಮೂಲಕ ನಾವು ಜಾಸ್ತಿ ತಲುಪೋಕ್ಕೋಸ್ಕರ ತಾವು ಸಹಾಯ ಮಾಡಬೇಕು ಸರ್. ತಮ್ಮ ಬೆಂಬಲ, ತಮ್ಮ ಪ್ರೋತ್ಸಾಹ, ತಮ್ಮ ಆಶೀರ್ವಾದ ಒಂದು ಹೊಸತನಕ್ಕೆ, ಒಂದು ಹೊಸದಾಗೇನೋ ಒಂದು ದುಡಿತಾ ಇರೋವಂಥ ಯುವಕರಿಗೆ ಒಂದು ನಿಮ್ಮ ಬೆಂಬಲ ಬಹಳ ಮುಖ್ಯ ಸರ್. ಸರ್ ಇನ್ನು ಟೈಮ್ ಇದೆ ಸರ್, ಅದಕ್ಕೆ ಈಗ ಲೋಕಸಭೆ ಬಗ್ಗೆ ಮಾತಾಡೋಣ. ಅಷ್ಟೊಂದು ನಮ್ಗೆ ಅಸ್ಟ್ರಾಲಜರ್ಸ್ ಅಲ್ಲ ಸರ್ ನಾವು, ಯಾರು ಬೀಳ್ತಾರೆ ಯಾರು ಹೇಳ್ತಾರೆ ಅಂತೆಲ್ಲ ನಮ್ಗೆ ಏನಾದ್ರು ಇಷ್ಟೇ ಇವಾಗ ಏನ್ ಮಾಡ್ತೀವಿ ಅಷ್ಟೇ ಗೊತ್ತಿದೆ ಸರ್. ನಮ್ಗೆ ಅಷ್ಟು ರಾಜಕೀಯ ಪಂಡಿತರುಗಳಲ್ಲ ಸರ್ ನಾವು. ಸರ್ ಇದು ಹೋರಾಟ ಅಲ್ವಾ ಸರ್ ಆಕ್ಚುಲಿ? ಅಲ್ಲ ಸರ್ ನೋಡಿ ಸರ್, ಅದು ಒಂದು ಹೋರಾಟ ಮಾಡ್ಕೊಂಡೇ ಇಲ್ಲಿ ಬರಬೇಕು ಅನ್ನೋದು ಇನ್ನೊಂದು ಮೈಂಡ್ ಸೆಟ್. ಆ್ಯಕ್ಚುಲಿ ಇದು ಹೋರಾಟ, ಇದು ಸಮಾಜ ಸೇವೆ ಅನ್ನೋದು ಮರೆಸ್ಬಿಟ್ಟಿದ್ದೀವಿ ನಾವು. ಹೆಂಗಾಗ್ಬಿಟ್ಟಿದೆ ಅಂದರೆ ಇದು ಬಿಸ್ನೆಸ್ ಇದು ಅನ್ನೋ ಥರ ನಾವೇ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ದೀವಿ. ಸಮಾಜ ಸೇವೆ ಮಾಡ್ಕೊಂಡು ಇಲ್ಲಿ ಬನ್ನಿ, ಹೋರಾಟ ಮಾಡ್ಕೊಂಡು ಚುನಾವಣೆ, ಅಲ್ಲ ಚುನಾವಣೆ ಸಂದರ್ಭದಲ್ಲಿ ಅಷ್ಟೇ ಬರೋದು ಬೇರೆ, ಯಾವಾಗಲೂ ಪಬ್ಲಿಕ್ರೊಳಗೆ ಇರೋದೇ ಬೇರೆ. ಯಾವಾಗಲೂ ಪಬ್ಲಿಕ್ರೊಳಗೆ ಇದ್ದು ಆಮೇಲೆ ನೀವು ಅಂದ್ರೆ 4 ಜನ ಗುರುತಿಸ್ತಾರೆ, ಇಬ್ಬರ ಎಲೆಕ್ಷನ್ ಟೈಮ್ನಾಗ ಬಂದ್ರಿ ಆಮೇಲೆ ಎಲೆಕ್ಷನ್ ಮುಗೀತು ಹೋದ್ರೆ ಮತ್ತೆ ಉಪೇಂದ್ರ ನೋಡಿ ಸರ್, ಸಂವಿಧಾನ ಬರೆದವ್ರು ಇದನ್ನು ಹಾಕ್ಬೇಕಾಯ್ತು ಸರ್ ಪಾಯಿಂಟ್. ನಂಗಾರೆ ಯಾವಾಗಲೂ ರೋಡಲ್ಲಿ ಇದ್ಬಿಟ್ಟೆ ಇಲ್ಲಿ ಬಂದು ಎಲೆಕ್ಷನ್ ಇಲ್ಲ, ರೋಡಲ್ಲಿ ಇತ್ತು ಅಂತ ಹೇಳಲ್ಲ, ಸಮಾಜ ಸಮಸ್ಯೆಗಳು ಸ್ಪಂದಿಸ್ಬೇಕಾದ್ರೆ ಇರ್ತಾ ಇದನ್ನು. ಇಲ್ಲ ಸರ್ ಆಕ್ಚುಲಿ ಅದನ್ನೆಲ್ಲ ನಾವು ಕ್ರಿಯೇಟ್ ಮಾಡಿಬಿಟ್ಟಿರೋದು. ಏನು ಹೇಳಿ, ನಾವೆಲ್ಲ ಫೀಡ್ ಮಾಡಿಬಿಟ್ಬಿಟ್ಟಿದ್ದೀವಿ ಹಿಂಗೆ, ಹಿಂಗಿದ್ರೆ ಹಿಂಗೆ ಬರಬೇಕು. ಯಾಕಂದ್ರೆ ಇಲ್ಲಿ ಗೊತ್ತು, ದೊಡ್ಡ ಖಜಾನೆ ಇದೆ, ಜನಗಳದ ಖಜಾನೆ ಕೀ ಕೊಡ್ತಾ ಇದ್ದೀವಿ ಇಲ್ಲಿ ನಾವು ಅವ್ರಿಗೆ ಅಂತ, ಅದಕ್ಕೆ ಒಂದಷ್ಟು ಮೈಂಡ್ ಸೆಟ್ ಮಾಡ್ಬಿಟ್ಟಿದ್ದೀವಿ ನಾವು. ಹಿಂಗೇ ಬರಬೇಕು, ಹಿಂಗೇ ಬರಬೇಕು ಅಂತ. ಇಲ್ಲ ಜನರು ನಿಮ್ಗೆ ಹಿಂಬ ಇದೆ ಆಗಬೇಕು ಹೆಂಗೆ, ನಿಮಗೆ ಬೆಂಬಲಿಗರಾಗಬೇಕು ಹೆಂಗೆ, ನಿಮ್ಮ ಕಾರ್ಯಕರ್ತ ನಿಮಗೆ ಸರ್ ಜನರಿಗೆ ಹಿಂದೆ ಏನು ಮಾಡಿದ್ವಿ ಅಲ್ಲ ಸರ್. ಆ್ಯಕ್ಚುಲಿ ಚುನಾವಣೆ ಬಂದ ತಕ್ಷಣ ಉಪೇಂದ್ರ ನೋಡಿ ಬರಬೇಕಲ್ಲ, ಅವ್ರಿಗೆ ಗೊತ್ತಾಗಬೇಕು ಹೆಂಗೆ ಇವ್ರಿಗೆ ಸಾರ್ವಜನಿಕ ಸಮಸ್ಯೆಗಳು ಸ್ಪಂದಿಸ್ತಾರೆ, ಇವ್ರೇನು ಸಮಸ್ಯೆಗಳು ಗೊತ್ತಾಗಬೇಕು. ನಿಜವಾದ ದೊಡ್ಡ ಸಮಸ್ಯೆ ಅಂದರೆ ಈ ಪಾಲಿಟಿಕ್ಸ್ ರಾಜಕೀಯ, ಈ ಸಮಸ್ಯೆ ಫಸ್ಟ್ ಚೇಂಜ್ ಮಾಡ್ಬೇಕಂತಾನೆ ಬಂದಿರೋದು. ಇದು ಸರಿ ಹೋದ್ರೆ ಎಲ್ಲವೂ ಸರಿ ಹೋಗ್ಬಿಡು ಸರ್, ಖಂಡಿತ ಇದು ಫಸ್ಟ್ ಸರಿ ಹೋಗ್ಬೇಕಾದ್ದು. ಯಾಕಂದ್ರೆ ಇಲ್ಲಿ ಯಾವಾಗ ನೀವು, ನಿಮಗೆ ಗೊತ್ತು, ಇವಾಗ 30 ಕೋಟಿ 40 ಕೋಟಿ ಇಲ್ಲದೆ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ, ಓಪನ್ ಆಗಿ ಟಿವಿಲಿ ಕೂತ್ಕೊಂಡು ಮಾತಾಡೋಂಥ ಪರಿಸ್ಥಿತಿ ಬಂದಿದೆ ಅಂದರೆ, ಅಂದರೆ ಏನಾಗ್ತಾ ಇದೆ ಅಂದರೆ, ನಾನು ಹೇಳಿದ್ದು 1,000 ಕೋಟಿ ಪಾರ್ಟಿ ಫಂಡ್ ಅಂತಾರೆ. ನಾನು ಮೊನ್ನೆ ಪೇಪರಲ್ಲಿ ಓದ್ದೆ ಯಾವ್ಯಾವ ಪಕ್ಷಗಳು ಎಷ್ಟೆಷ್ಟು ಫಂಡ್ಗಳು ಖರ್ಚು ಮಾಡಿದ್ದಾರೆ ಅಂತ. ಅಂದರೆ ಸರ್ ಈ ಫಂಡ್ ಎಲ್ಲ ಎಲ್ಲಿಂದ ಬರುತ್ತೆ? ಇದನ್ನು ಸುಮ್ಮನೆ ಖರ್ಚು ಮಾಡಿ ವಾಪಸ್ ಸುಮ್ಮನೆ ಕೂತಿರ್ತಾರ? ಏನು ನಡೀತಿದೆ ಇಲ್ಲಿ? ಆ್ಯಕ್ಚುಲಿ ಅಷ್ಟು ಬೇಕಾ ಇಷ್ಟೊಂದು ಟೆಕ್ನಾಲಜಿ ಇರಬೇಕಾದ್ರೆ? ಅದೇ ಹೇಳ್ತಾರ ಸರ್, ಖಂಡಿತ ಇದು ಬದಲಾವಣೆ ಆಗ್ಬೇಕು ಸರ್. ಇದು ಬದಲಾವಣೆ ಆದರೆ ಆ ದುಡ್ಡೆಲ್ಲ ಕೆಳಗೆ ಬರುತ್ತೆ ಸರ್, ತುಂಬ ಅದ್ಭುತಗಳಾಗುತ್ತೆ. ಸತ್ಯ ಸರ್, ಇಲ್ಲಿ ಡೈರೆಕ್ಷನ್ ಬೇರೆ ಏನಿಲ್ಲ. ಸತ್ಯ ಹೇಳಿದ್ರೆ ಖಂಡಿತ ಅದು ಸತ್ಯ ಅನ್ಸಿದ್ರೆ ಜನಕ್ಕೆ, ನಾವು ಹೇಳೋದು ಸತ್ಯ ಅಂತಲ್ಲ, ನಮ್ಗೆ ಅನಿಸಿ ನಾವು ಹೇಳ್ತೀವಿ. ನಾನು ಇಷ್ಟು ದಿನ ವಿಚಾರ ಮಾಡಿದ್ರೆ ನನಗೆ ಇದು ಸತ್ಯ ಅಂತ ಹೇಳ್ತಾ ಇದ್ದೀನಿ. ಅದು ಖಂಡಿತ ಜನಕ್ಕೆ ಅನ್ಸಿದ್ರೆ ಅದು ಸ್ಪ್ರೆಡ್ ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಸರ್ ಸತ್ಯ ಒಪ್ಕೊಳ್ಳದೆ ಸುಳ್ಳು ಒಪ್ಕೊಂತ ಸರ್? ಸರ್ ಅಲ್ಲ, ಹಾಲು ಕುಡಿದ ಮಕ್ಕಳೇ ಬದುಕಲ್ಲ, ಇನ್ನು ವಿಷ ಕುಡಿದ ಮಕ್ಕಳು ಬದುಕ್ತಾವ ಸರ್? ಬಟ್ ಏನಾಗಿದೆ, ಇದುವರೆಗೂ ಬರೀ ವಿಷ ಕುಡಿದ ಮಕ್ಕಳೇ ಒದ್ದಾಡ್ಕೊಂಡ್ರೆ ತೋರಿಸಿ ತೋರಿಸಿ ಹಾಲು ಕುಡಿಯೋ ಮಕ್ಕಳನ್ನ ತೋರಿಸೇ ಇಲ್ಲ. ಇಲ್ಲ ಸರ್, ಅದು ಪ್ರತಿಸ್ಪರ್ಧಿ ಬಗ್ಗೆ ಯೋಚನೆ ಮಾಡೋದು ರಾಜಕೀಯ ಸರ್, ಜನಗಳ ಬಗ್ಗೆ ಯೋಚನೆ ಮಾಡೋದು ಪ್ರಜಾಕೀಯ ಸರ್. ರಾಜ ಅಂತ ಅಲ್ಲೇ ಇದೆ ನೋಡಿ ಸರ್. ಹೋಗ್ಲಿ ಸರ್, ಈ ನಮ್ ಕಲಬುರಗಿ ಜಿಲ್ಲೆ ನಿಮ್ ಕ್ಯಾಂಡಿಡೇಟ್ ಆಗ್ಲಿ, ತಾವಾಗಲಿ ಕಲಬುರಗಿ ಜಿಲ್ಲೆ ಯಾವ ಸಮಸ್ಯೆ ಎದುರಿಸ್ತಿದೆ ಅನ್ನೋದನ್ನ ಪರಿಹರಿಸಬೇಕು ಅಂತ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ. ಅದೇ ಸರ್, ನಾನು ಅದನ್ನೇ ಹೇಳ್ತಾ ಇರೋದು. ಇದುವರೆಗೂ ನೀವು ನೋಡಿರೋದು ನನಗೆಲ್ಲ ಗೊತ್ತು, ನಾನೆಲ್ಲ ಮಾಡಿಬಿಡ್ತೀನಿ ಅಂತ ಹೇಳಿರೋದು ರಾಜಕೀಯ. ಇಲ್ಲಿ ನಾವು ಹೇಳ್ತಿರೋದು ನಮ್ಗೇನು ಗೊತ್ತಿಲ್ಲ, ನಾವೇನು ಮಾಡಲ್ಲ, ನೀವು ಹೇಳೋದು ಬಿಟ್ಟು ಅನ್ನೋದು ಪ್ರಜಾಕೀಯ ಸರ್.
ಯಾಕಂದ್ರೆ ಗೊತ್ತು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳೋದು ಬೇಡ. ಖಂಡಿತ ಜನಕ್ಕೆ ತುಂಬಾ ಚೆನ್ನಾಗಿ ಗೊತ್ತು. ಜನರ ಸಂಪರ್ಕ ಹೇಳೋದೇ ಮೊದಲನೇ ಕರ್ತವ್ಯ, ಅದನ್ನೇ ನಾವು ಹೇಳ್ತಾ ಇರೋದು. ನೀವು ಈ ಕೆಲಸ ಕೊಟ್ಟರೆ ಕಂಟಿನ್ಯೂಸ್ ಆಗಿ ಜನರ ಸಂಪರ್ಕದಲ್ಲಿ ಇರಬೇಕು. ಅದಕ್ಕೆ ಏನೇನು ಯೂಸ್ ಮಾಡ್ತೀರಾ? ಟೆಕ್ನಾಲಜಿ ಯೂಸ್ ಮಾಡ್ತೀರಾ? ನಿಮ್ಮ ಇವಾಗ ಒಂದ್ಸತಿ ಒಬ್ಬ ಎಂ ಪಿ ಆದ್ಮೇಲೆ ಅವ್ರಿಗೊಂದು ಗೌರ್ಮೆಂಟ್ ಸ್ಟ್ರಕ್ಚರೇ ಬರುತ್ತೆ, ಆ ಸ್ಟ್ರಕ್ಚರಲ್ಲಿ ಹೆಂಗೆ ಯೂಸ್ ಮಾಡ್ತೀರಾ? ಯಾವ ರೀತಿ ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತೀರಾ? ಎಷ್ಟು ಕ್ಷೇತ್ರಗಳಿಗೆ ಹೋಗ್ತೀರಾ? ಅಲ್ಲಿ ಯಾವ ಥರ ವಿಡಿಯೋಗಳು ಮಾಡ್ತೀರಾ? ಅದನ್ನು ತೊಗೊಂಡೋಗಿ ಅದನ್ನೊಂದು ಪಿ ಪಿ ಟಿ ಪ್ರೆಸೆಂಟೇಷನ್ ಮಾಡಿ ಹೆಂಗೆ ನೀವು ಅಧಿಕಾರಿ ವರ್ಗದ ಮುಂದೆ ಇಡ್ತೀರಾ? ನೆಕ್ಸ್ಟ್ ಅವ್ರು ಅದಕ್ಕೆ ಏನು ಹೇಳ್ತಾರೆ ಅನ್ನೋದು ಮತ್ತೆ ವಿಷಯಲ್ ರೆಕಾರ್ಡ್ ಮಾಡಿ ಅದನ್ನು ಜನರ ಮುಂದೆ ಹೆಂಗೆ ಇಡ್ತೀರಾ? ಪ್ರಾಜೆಕ್ಟ್ಸ್ ನಡೆಯೋ ಕಡೆ ನೀವು ಹೆಂಗೆ ಹೋಗ್ತೀರಾ? ಅದ್ರದ್ದು ಹೆಂಗೆ ವರದಿ ಕೊಡ್ತೀರಾ? ಈ ತುಂಬ ಕೆಲಸಗಳಿದೆ ಸರ್ ಇದು. ಸೊ ನಿಜವಾಗ್ಲೂ ಅಷ್ಟು ಕೆಲಸ ಮಾಡ್ರೆ ಸರ್ 3 ಲಕ್ಷ ಕೊಡೋದು? ನೋಡಿ ಸರ್, ಅದಕ್ಕೆ ಹೇಳಿ ನೀವೇ ಬರೀರಿ ಅಂತ. ನೋಡೋಣ ಸರ್, ಇದುವರೆಗೂ ಬರೆದು ಕೊಟ್ಟಿರೋರ್ನ ಜನ ನಂಬಿ ನಂಬಿ 72 ವರ್ಷ ಬಂದಿದ್ದಾರೆ. ಇಲ್ಲಿ ನಾವು ನೀವೇ ಬರೀರಿ ಅಂತಿದ್ದೀವಿ, ನೋಡೋಣ. ಯಾಕಂದ್ರೆ ಖಂಡಿತ ಇಲ್ಲಿ ಬೇಕಾಗಿರೋದೇ ಕೆಲಸಗಾರರು ಅಂತ ಅದಕ್ಕೆ ಹೇಳ್ತಾರೆ. ಕಳೆದ 2-3 ವರ್ಷಗಳಿಂದ ಬಹಳ ಅದ್ಭುತವಾಗಿ ರಾಜಕಾರಣಿಗಳಿಗೆ ಸಂಪರ್ಕಿಸಿ ರಾಜಕೀಯ ಓಡಾಡ್ತಾ ಇದ್ದೀವಿ. ಒಂದ್ಸಲ ನೀವೇ ಹೇಳಿದ್ರಿ ಬರಿಗೋಡು ಬರಿಗೋಡು ಅಂತ ಹೇಳಿ, ಈಗ ನಮ್ಗೆ ಕಾಣಿಸ್ತಾ ಇದ್ದೀವಿ. ಹೌದು ಸರ್, ರಾಜಕಾರಣ ಓಡಾಡಿಸ್ತಾ ಇದೀಯ. ನಾನು ಯಾವಾಗ ಹೇಳ್ಬಿಟ್ಟೆ ಸರ್, ರಾಜಕಾರಣ ಓಡೋ ಅವಾಗ ನೀವು ಓಡಾಡ್ಲಾರ್ದ್ರೆ ಬರೀ ಓಡೋ ಅಂತ ಹೇಳಿದ್ರಿ. ಓಡಾಡ್ಲಾರ ಅಂದ್ರೆ ರಾಜಕೀಯದ ಜನಸಂಪರ್ಕ ಇಲ್ಲದ್ರೆ ಓಡಾಡಿದ್ರೆ ಅವತ್ತು ಒಂದು ಸಿನಿಮಾ ಕಾನ್ಸೆಪ್ಟ್ ಅಲ್ಲಿ ಬರೀ ಓಡೋ ಓಡೋ ಅಂತ ಹೇಳಿದ್ರಿ. ಈಗ ಓಡಾಡಿದ್ರಿ, ಈಗ ಇಡೀ ರಾಜ್ಯ ಸಿನಿಮಾ ಕೇಳ್ತಾ ಇದೆ, ಜನರ ಹತ್ರ ಹೋಗ್ತಾ ಇದೆ. ಈಗ ಈಗ ಹೋಳು ಮಾಡೋ ಅನ್ಸ್ತಾ ಇದೆ. ಕಟ್ ಕಟ್ ಮಾಡಿ ಹೋಳು ಮಾಡ್ಬೇಕಿದ್ರಲ್ಲ, ಈ ಸೆಂಟ್ರಲೈಸೇಷನ್ ಮಾಡಬೇಕು. ಒಂದೊಂದು ನಿಜ ಹೇಳ್ತೀನಿ, ಆಕ್ಚುಲಿ ನಿಜವಾದ ಆಡಳಿತ ನಡೆಸಬೇಕು ಅಂದರೆ ಸರ್ ಅಲ್ಲಿ ಕೂತ್ಕೊಂಡಿಲ್ಲಿ ಮಾಡೋಕೆ ಆಗಲ್ಲ ಸರ್. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಏನು ಹೇಳಿ, ಬೆಂಗಳೂರಲ್ಲಿ ಕೂತ್ಕೊಂಡು ಇಲ್ಲಿ ಆಡಳಿತ ಮಾಡ್ದಂಗೆ ಸರ್ ಅಲ್ಲ. ವಾಜಪೇಯಿಯವರು ಕನಸು ಕಂಡಿದ್ರಂತೆ ಸಣ್ಣ 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 ಊರುಗಳಾಗಬೇಕು. ಅಲ್ಲಿ ಅಲ್ಲಿ ಏನು ಒಬ್ಬೊಬ್ಬ ಚೀಫ್ ಮಿನಿಸ್ಟರ್ ಹತ್ರ ಇರಬೇಕು, ಅಲ್ಲಿ ಮೈಕ್ರೋ ಲೆವೆಲ್ ಮ್ಯಾನಿಫೆಸ್ಟೋ ಬೇಕು, ಅಲ್ಲಿ ಟ್ರಾನ್ಸ್ಪರೆನ್ಸಿ ಬೇಕು ಅಂತ. ಅದಕ್ಕೆ ಅಧಿಕಾರ ವಿಕೇಂದ್ರೀಕರಣ ಆಗಿಬಿಡದಲ್ರಿ, ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಅದೇ ಅದೇ ಕಾರಣಕ್ಕಾಗಿದೆ. ಅದೇ ಸರ್, ಎಲ್ಲ ಕಡೆ ವಿಕೇಂದ್ರೀಕರಣ ಆಗಿದೆ, ಇಲ್ಲಿ ಮೇಲ್ಗಡೆ ಆಗ್ತಾ ಇಲ್ಲ. ಆಯ್ತಾ ಸರ್, ಈ ಮೇಲ್ಗಡೆ ಬದಲಾವಣೆ ಆಗೋವರೆಗೂ ಯಾವ ಬದಲಾವಣೆನೂ ವರ್ಕೌಟ್ ಆಗಲ್ಲ ಸರ್. ಎಲ್ಲಿವರೆಗೂ ಇದು ಬಿಸ್ನೆಸ್ ಆಗಿರುತ್ತೋ ಅಲ್ಲಿವರೆಗೂ ಯಾವ ಬದಲಾವಣೆನೂ ಆಗಲ್ಲ. ಅದಕ್ಕೋಸ್ಕರ ಇದೇ ಚೇಂಜ್ ಆಗಬೇಕು ಅಂತಾನೆ ಬಂದಿರೋದು. ಇಲ್ಲಿ ಜನನೇ ಚೇಂಜ್ ಮಾಡಬೇಕಿದೆ. ಇಲ್ಲ ಸರ್, ಇಲ್ಲ ಸರ್, ಖಂಡಿತ ಸರ್, ಎಲ್ಲವೂ ಚೆನ್ನಾಗಿದೆ. ಸೊ ಸರ್, ರೋಡಲ್ಲಿ ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿದೆ ಸರ್ ರೋಡ್ಗಳು. ಗಾಡೀಲಿ ಹೋಗೋರಿಗೆ ಸೈಡಲ್ಲಿ ಹೋದಾಗ ಗೊತ್ತಾಗುತ್ತೆ ಸರ್, ಒಳಗಡೆ ಹೋದರೆ ಗೊತ್ತಾಗುತ್ತೆ ಏನಾಗಿದೆ ಅಂತ. ನಾವು ಸೈಡಲ್ಲಿ ಹೋಗ್ತಿಲ್ಲ, ಗಾಡಿ ತೊಗೊಂಡು ಒಳ್ಳೊಳ್ಳೆ ಕಾರ್ ತೊಗೊಂಡು ಡೈಯ ತೊಟ್ಟೋಗ್ತೀವಿ. ಬ್ಯೂಟಿಫುಲ್ ಆಗಿದೆ, ಐ ಲವ್ ಇಂಡಿಯಾ ಅಂದ್ಕೊಂಡು ಹೋಗ್ತೀವಿ. ಬಟ್ ಈ ಕಡೆ ಆ ಕಡೆ ಸೈಡಲ್ಲಿ ತಿರುಗಿದ್ರೆ ಗೊತ್ತಾಗುತ್ತೆ ಸರ್. ಅದಕ್ಕೋಸ್ಕರ ಹೇಳ್ತೀರೋ, ನನ್ನ ಪ್ರಕಾರ ಸರ್ ಮನಿ ಅನ್ನೋದು ಡ್ರಿಪ್ ಇರಿಗೇಷನ್ ಥರ ಆಗ್ಬೇಕು ಸರ್, ಹನಿ ನೀರಾವರಿ ಥರ. ಈಗ ಹಣ ಕಡಿಮೆ ಆದಾಗ, ನಮ್ಮ ಹತ್ರ ಜನಸಂಖ್ಯೆ ಜಾಸ್ತಿ ಆದಾಗ ಅದನ್ನು ಎಷ್ಟು ಬೇರ್ಗಳಿಗೆ ಮುಟ್ಟಿಸ್ಬೇಕು ಅಂದರೆ ಹಣನ ಒಂದೊಂದು ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆಯೋ ಅಲ್ಲಿ ಟಚ್ ಆಗುವಷ್ಟು ಮಾಡಬೇಕು ಸರ್. ಆ ಥರದ್ದು ಬದಲಾವಣೆಗಳು ಬರಬೇಕು. ಸೊ ಏನೆಲ್ಲ ನಾವು ಮಾತಾಡಿದ್ರು ಕೂಡ ಈ ಬದಲಾವಣೆ ಬರಬೇಕಾದ್ರೆ ಈ ರಾಜಕೀಯ ವ್ಯವಸ್ಥೆ ಖಂಡಿತ ಹೋಗ್ಬೇಕು ಸರ್. ಒಂದು ಬೇರೆ ಥರದ ವ್ಯವಸ್ಥೆ ಬರಬೇಕು. ವಿಚಾರವಂತರು ಬಂದು ಎಲೆಕ್ಷನ್ ನಿಂತ್ಕೊಂಡು ಅವ್ರು ಗೆಲ್ಲುವಂಥ ಒಂದು ಪರಿಸ್ಥಿತಿ ಬಂದಾಗ ತುಂಬ ಜನ ವಿಚಾರವಂತರು, ತುಂಬ ಜನ ಯಂಗ್ಸ್ಟರ್ಸ್ ಬರ್ತಾರೆ ಈ ಫೀಲ್ಡ್ಗೆ, ಒಂದು ಅದ್ಭುತಗಳು ಮಾಡ್ತಾರೆ ಸರ್. ಇಲ್ಲಾಂದರೆ ಬರೀ ಹಣ ಇರೋ ಒಂದು 10% ಜನನೇ ಓಡಾಡ್ತಿರ್ತಾರೆ ಸರ್. ಮಾಧ್ಯಮಗಳ ಮೂಲಕ ನನ್ನ ಸಮಸ್ಯೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಮಸ್ಯೆ ಅಂದ್ರೆ ಜನರ ಸಮಸ್ಯೆನ ಹೆಂಗೆ ಸಾಲ್ವ್ ಮಾಡ್ಬೇಕಂತ ಹೇಳಿ, ನಾ ಹಳ್ಳಿ ಊರಿಂದ ಬಂದವನು, ನನಗೆ ಗೊತ್ತಿದೆ ಆ ಸಮಸ್ಯೆ ಏನಿದೆ ಅಂತೇಳಿ. ನಾ ಫೇಸ್ ಮಾಡಿದ್ದೀನಿ ಆ ಸಮಸ್ಯೆಯಿಂದ ಬಂದವ್ರಿಗೆ ಮಾತ್ರ ಗೊತ್ತಿದೆ ಏನ್ ಪ್ರಾಬ್ಲಮ್ ಸೊಲ್ಯೂಷನ್, ಪ್ರಾಬ್ಲಮ್ ಸೊಲ್ಯೂಷನ್ ಏನ್ ಕೊಡ್ಬೇಕಂತ ಹೇಳಿ. ನಾವು ಅಪ್ಪಾಜಿ ಅವರೆಲ್ಲ ಹೇಳ್ತಿದ್ರು, ಸಗಣಿ ಬೆಳಿಬೇಕಾದ್ರೆ ನಾವು ಅಪ್ಪಾಜಿ ಜೊತೆ ಸಗಣಿ ಬಳ್ಕೊಂಡು ಕಾಲೇಜಿಗೆ ಹೋಗ್ತಿದ್ವಿ ಸರ್. ಉಳ್ಳವ್ರು ಎಲ್ಲರೂ ಇರ್ತಾರೆ, ಇಲ್ಲದೆ ಇರೋರು ಇರ್ತಾರೆ. ಅದೇ ಕಾಲೇಜಲ್ಲೆಲ್ಲ ಹೇಳ್ತಾವ್ರೆ, ಏನ್ರಿ ಸಗಣಿ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿ. ಉಳ್ಳವ್ರು ಹೇಳಿದ್ರು, ಉಳ್ಳವ್ರು ಮಾಡುವರು ಶಿವಾಲಯವ, ನಾನೇನು ಮಾಡಲಿ ಬಡವನಯ್ಯ ಅಂತೇಳಿ. ನನ್ನ ದೇಹವೇ
ದೇಗುಲವಯ್ಯ ನನ್ನ ತಲೆಯ ಹೊನ್ನ ಕಳಸ ಅಂತ ಹೇಳ್ಬಿಟ್ಟು ಹೇಳ್ತೇನೆ. ನನ್ನ ತಲೆಯಲ್ಲಿ ಇರುವಂತ ವಿಚಾರಗಳ ಮೂಲಕ ನಿಮಗಾಗಿ ನೀವು ಕೊಟ್ಟರೆ ಕೆಲಸನ ನಾವು ಪ್ರತಿ ದಿನ ನಿಮ್ಮ ಒಡನಾಟದಲ್ಲಿದ್ದು ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷದ ಮೂಲಕ ಮಾಧ್ಯಮಗಳ ಮೂಲಕ ಪ್ರತಿ ಎಲ್ಲ ಜನತೆಗೆ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ನೀವು ಸೈಡ್ ರೋಡ್ ಇಂದ ಮೈನ್ ರೋಡ್ ಬಂದಿದ್ದೀರಾ, ನಾವು ಮೈನ್ ರೋಡ್ ಇಂದ ಸೈಡ್ ರೋಡ್ ಹೋಗ್ತಾ ಇದೀವಿ. ಬಟ್ ನಮಗೂ ಈಗ ಗೊತ್ತಾಗ್ತದೆ, ನೀವು ಮುಂಚೆನೆ ಗೊತ್ತಿದೆ. ವೆರಿ ಗುಡ್, ಓಕೆನಾ? ಥ್ಯಾಂಕ್ ಯು ಸರ್, ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಸರ್ ಖಂಡಿತ. ಮಹೇಶ್ ಲಂಬಾಣಿ ಅವರು ಕಲಬುರಗಿಯಲ್ಲಿ ಇವತ್ತಿನ ದಿನ ಒಂದು ಪತ್ರಿಕಾಗೋಷ್ಠಿ ನಡೆಸಿಕೊಟ್ಟಿದ್ದಾರೆ. ಅಧ್ಯಕ್ಷರು ಶ್ರೀ ಉಪೇಂದ್ರ ಅವರು ಇದ್ದಾರೆ. ಎಲ್ಲ ಬೆಂಬಲಿಗರಿಗೂ ವೀಕ್ಷಕರಿಗೂ ನನ್ನ ಧನ್ಯವಾದಗಳು. ನಮ್ಮನ್ನು ಫಾಲೋ ಮಾಡಿದ್ರಂತ ಎಲ್ಲ ಫಾಲೋವರ್ಸ್ಗೆ ಬಜಾಯಿ ಹೆಚ್ಚಾಯಿ ಅಂತ ಹೇಳ್ತಾ, ನಾಳೆ ನಮ್ಮ ನಿಮ್ಮ ಭೇಟಿ ರಾಯಚೂರಿನಲ್ಲಿ 10 ಗಂಟೆಗೆ ಫೇಸ್ಬುಕ್ ಲೈವ್ ಪತ್ರಿಕಾಗೋಷ್ಠಿ. ಕೆಲಸ ಮಾಡೋ ಕಾರ್ಮಿಕರು ಕೂಡ ವ್ಯವಸ್ಥೆ